an academy. Let's crack it. Hello students. Namaskara. ಇವತ್ತಿಗೆ ನಮ್ಮ ಜೊತೆ ಜಾಯಿನ್ ಆಗೋಕೆ ಬರ್ತಾ ಇರುವಂತಹ ಅತಿಥಿ ಅಂತಂದ್ರೆ ವಿಜಯ್ ಕುಮಾರ್ ಎಲ್ ಎಸ್ ಅವರು. ಇವರು 2014ರ ಕೆಎಸ್ ಎಕ್ಸಾಮಿನೇಷನ್ ಅಲ್ಲಿ 21ನೇ ರ್ಯಾಂಕ್ ನೊಂದಿಗೆ ತೇರ್ಗಡೆ ಆಗ್ತಾರೆ. ಇವರಿಗೆ ಟ್ರೆಜರಿ ಡಿಪಾರ್ಟ್ಮೆಂಟ್ ನಲ್ಲಿ ಅಪಾಯಿಂಟ್ಮೆಂಟ್ ಕೂಡ ಆಗ್ತದೆ. ಇದಷ್ಟೇ ಅಲ್ಲದೆ ಅವರ ಸಾಧನೆಗಳನ್ನ ನೋಡ್ತಾ ಬಂದ್ರೆ 2006ರಲ್ಲಿ TGT ಎಕ್ಸಾಮಿನೇಷನ್ ಟೀಚಿಂಗ್ ಫೀಲ್ಡ್ ಗೆ ಸಂಬಂಧಪಟ್ಟಿದ್ದು ಎಕ್ಸಾಮಿನೇಷನ್ ಇರುತ್ತೆ ಇದು. ಮತ್ತು 2007-2008ರಲ್ಲಿ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ ಎಕ್ಸಾಮಿನೇಷನ್ ಅನ್ನು ಕ್ಲಿಯರ್ ಮಾಡಿರ್ತಾರೆ. ಮತ್ತು 2010ರಲ್ಲಿ ಹೆಡ್ ಮಾಸ್ಟರ್ ಎಕ್ಸಾಮಿನೇಷನ್ ಅನ್ನು ಕ್ಲಿಯರ್ ಮಾಡಿರ್ತಾರೆ. ನಂತರ 2010ರಲ್ಲಿನೇ PDO ಎಕ್ಸಾಮಿನೇಷನ್ ಅನ್ನು ಕೂಡ ಇವರು ಕ್ಲಿಯರ್ ಮಾಡಿರ್ತಾರೆ ಗೆಳೆಯರೆ. ಈ ಎಲ್ಲಾ ಸಾಧನೆಗಳನ್ನ ಅವರು ಯಾವ ರೀತಿ ಮಾಡಿದ್ರು, ಅವರ ಸಾಧನೆಯ ದಾರಿ ಯಾವ ರೀತಿ ಆಗಿತ್ತು, ಅವರು ಏನೇನು ತಂತ್ರಗಳನ್ನ ಯೂಸ್ ಮಾಡಿದ್ರು ಅದನ್ನೆಲ್ಲ ಅವರಿಂದಾನೆ ತಿಳ್ಕೊಳ್ಳೋಣ ಗೆಳೆಯರೆ, ಬನ್ನಿ. ಹಲೋ ಗೆಳೆಯರೆ, ನಮಸ್ಕಾರ. ಈಗ ನಮ್ ಜೊತೆ ಬಂದಿರತಕ್ಕಂತಹ ಅತಿಥಿ ವಿಜಯ್ ಕುಮಾರ್ ಎಲ್ ಎಸ್ ಅವರು. ಇವರು 2014ನೇ KS ಪರೀಕ್ಷೆಯಲ್ಲಿ 21ನೇ ರ್ಯಾಂಕ್ ನೊಂದಿಗೆ ತೇರ್ಗಡೆಯಾಗಿ ನಮ್ಮೆಲ್ಲರಿಗೆ ತಮ್ಮ ಸಲಹೆಗಳನ್ನ ನೀಡಕ್ ಬಂದಿದ್ದಾರೆ. ತುಂಬಾನೇ ಒಂದು ಬಿಜಿ ಶೆಡ್ಯೂಲ್ ನಲ್ಲಿ ಟೈಮ್ ಮಾಡಿಕೊಂಡು ನಮ್ಮೆಲ್ಲರಿಗೂ ಸಲಹೆಗಳನ್ನ ನೀಡೋಕೆ ಇಲ್ಲಿ ಬರಮಾಡಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಅಕಾಡೆಮಿಗೆ ಆಗಮಿಸಿದ್ದಕ್ಕೆ. ನಿಮಗೂ ನಮಸ್ಕಾರ ದೇವರಾಜ್ ಅವರೇ. ಸರ್, ತಾವು ಯಾವ ರೀತಿಯಾಗಿ ಯಾವ ಒಂದು ಹಿನ್ನೆಲೆಯಿಂದ ಬಂದಿರ್ತೀರಿ, ಯಾವ ತಮ್ಮ ಬಾಲ್ಯ ಹೇಗಿತ್ತು ಅಂತ ಸ್ವಲ್ಪ ಇಂಟ್ರಡಕ್ಷನ್ ನೀಡ್ತೀರಾ ಸರ್? ನನ್ನ ಬಾಲ್ಯ ಮುಖ್ಯ ಹೇಳ್ಬೇಕು ಅಂದ್ರೆ ದೇವರಾಜ್ ಅವ್ರೆ, ನಮ್ಮ ತಂದೆಯವರು ಸರ್ಕಾರಿ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ರು. ಮುಖ್ಯವಾಗಿ ಟ್ರಾನ್ಸ್ಫರಬಲ್ ಜಾಬ್, ನಿಮ್ಗೆ ಗೊತ್ತು, ಸರ್ಕಾರಿ ನೌಕರಿ ಆಗಿರೋದು. ತಾಲೂಕು ಮಟ್ಟದಿಂದ ಅಂದ್ರೆ ಒಂದು ವಿಲೇಜ್ ಮಟ್ಟದಿಂದ ಬಂದಿರೋ ಅಂತ ಚಿಕ್ಕ ಕುಟುಂಬ ನಮ್ಮ ತಂದೆಯವ್ರದ್ದು. ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಾವು ಹೋಬಳಿ ಮಟ್ಟ, ಹಳ್ಳಿ ಮಟ್ಟ ಅಂತ ಏನು ವಿಲೇಜ್ ಮಟ್ಟ ಲೆವೆಲ್ ನಲ್ಲಿ ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಗಳು ಇರ್ತವೆ, ಅಲ್ಲೆಲ್ಲೇ ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆ ಕನ್ನಡ ಮಾಧ್ಯಮದ ಶಾಲೆಗಳೇ ಅವಾಗ ಹೆಚ್ಚಿನ ಪ್ರಾಚೀನತೆಯಲ್ಲಿತ್ತು. ನಾವು ಸರ್ಕಾರಿ ಶಾಲೆಗಳಲ್ಲಿ ಓದ್ಕೊಂಡು ಮುಖ್ಯವಾಗಿ ಕನ್ನಡ ಮಾಧ್ಯಮ ಶಾಲೆಗಳು, ಆಗೇನು ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಅಷ್ಟು ಪ್ರಚಲಿತದಲ್ಲಿ ಇರ್ಲಿಲ್ಲ. ನಾನು ಮೈಸೂರು ಜಿಲ್ಲೆಯಿಂದ ಹೆಚ್ಚು ಕಡಿಮೆ 80 ಕಿಲೋಮೀಟರ್, ಹಾಸನ ಜಿಲ್ಲೆಗೂ 80 ಕಿಲೋಮೀಟರ್ ಅಂತ ಒಂದು ಮೈಸೂರು ಜಿಲ್ಲೆಗೆ ಸೇರಿರೋನಾಗಿದ್ರು. 80 ಕಿಲೋಮೀಟರ್ ದೂರದಲ್ಲಿರುವಂತ ಹಳ್ಳಿಯಿಂದ ಬಂದಿರುವಂತ ನಮ್ಮ ತಂದೆ ಶಿವಪ್ಪ ಅಂತ, ಅಂದ್ರೆ ಲಕ್ಕಿಕುಪ್ಪೆ ವಿಜಯ್ ಅಂತ ಅಂದ್ಬಿಟ್ಟು ಬರುತ್ತೆ, ಅಲ್ಲಿ ಗ್ರಾಮ, ಹೋಬಳಿ ನಗರ ತಾಲೂಕಲ್ಲಿ. ಇಲ್ಲಿ ವಿಚಾರ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದು ನಾವು ಈ ಒಂದು ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ಹಲವಾರು ಆಬ್ಸ್ಟಿಕಲ್ಸ್ ಬಂತು. ಅದನ್ನ ನಾನು ನಿಮ್ಮ ಜೊತೆ ಮುಂದೆ ಹಂಚ್ಕೊತೀನಿ. ಓಕೆ ಸರ್. ನಂತರ ತಮ್ಮ ಶೈಕ್ಷಣಿಕ ಹಿನ್ನೆಲೆ ಯಾವ ರೀತಿಯಾಗಿತ್ತು ಸರ್? ನಮ್ಮ ಶೈಕ್ಷಣಿಕ ಹಿನ್ನೆಲೆಯನ್ನ ತೆಗೆದುಕೊಂಡ್ರೆ ದೇವರಾಜ್ ಅವ್ರೆ, ನಾನು ಪ್ರಥಮವಾಗಿ ಕನ್ನಡ ಮಾಧ್ಯಮದಿಂದ ಬಂದಿದ್ದವನು. ಯಾರು ಮಾರ್ಗದರ್ಶನ ನೀಡಿದ್ರು ಅಂದ್ಬಿಟ್ಟು ಸ್ವಲ್ಪ ಪಿರಿಯಾಪಟ್ಟಣದಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು, SSRC PUCಯನ್ನ. SSRC ಅಲ್ಲಿ ಪ್ರಥಮ ಬಾರಿಗೆ ನಮ್ಮ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಲ್ ಇದು ಪಿರಿಯಾಪಟ್ಟಣದಲ್ಲಿ, ಆ ಶಾಲೆನಲ್ಲಿ ಹೈಯೆಸ್ಟ್ ಟಾಪರ್ ನಾನು, SSRC ಮಾರ್ಕ್ಸ್ ಪಡೆದುಕೊಂಡಿರೋದ್ರೆ. ನಾನೇ ನಮ್ಮ ಸ್ಕೂಲ್ ಟಾಪರ್ ಆಗಿದ್ದ ಅವಾಗ. ನಂದು ಒಂದು ಫಸ್ಟ್ ಕ್ಲಾಸ್ ಬಂದಿತ್ತು ಅದಷ್ಟು, ಅದ್ ಬಿಟ್ರೆ ಇನ್ನು ಬೇರೆಯವ್ರದೆಲ್ಲ ಸೆಕೆಂಡ್ ಕ್ಲಾಸ್. ಅವತ್ತಿನ ದಿನಮಾನಗಳಲ್ಲಿ ಫಸ್ಟ್ ಕ್ಲಾಸ್ ಅಂದ್ರೆ ನಿಮ್ಗೆ ಗೊತ್ತು, ಹೆಚ್ಚು ಕಡಿಮೆ ಸ್ವಲ್ಪ ಟಾಪರ್ ಹಾಗೆ ಹೇಗೆ ಅಂತ ಎಲ್ಲ ಹೇಳ್ತಿದ್ರು. ನಾವು ಅಷ್ಟೊಂದು ಮಾಡ್ಲಿಲ್ಲ. ಟಾಪರ್ ಆದ ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಸೈನ್ಸ್ ತಗೋ ಅಂತ ಒಂದು ಇದು ಮಾಡಿದ್ರು, ಪ್ರೋತ್ಸಾಹ ಕೊಟ್ರು. ಕನ್ನಡ ಮಾಧ್ಯಮದಿಂದ ಹೋಗಿ ಸೈನ್ಸ್ ಅನ್ನ PCMB ಆಯ್ಕೆ ಮಾಡ್ಕೊಂಡು ಹೆಚ್ಚು ಕಡಿಮೆ ನಮ್ಮ ಹತ್ರ 2-3 ಡಿಕ್ಷನರಿ ಹರಿದೋದು. ಯಾಕಂದ್ರೆ ಸೈನ್ಸ್ ಓದೋದು ಅಷ್ಟು ಸುಲಭ ಅಲ್ಲ ಅವತ್ತಿನ ದಿನಗಳಲ್ಲಿ. ದ್ವಿತೀಯ ದರ್ಜೆಯಲ್ಲಿ PUC ಶಿಕ್ಷಣ ಆಯ್ತು. ಆ ನಂತರ ಕರ್ನಾಟಕ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು KR ನಗರ ತಾಲೂಕಿನಲ್ಲಿ, KR ನಗರದಲ್ಲಿ ಡಿಗ್ರಿ ಪದವಿ ಅಭ್ಯಾಸವನ್ನ ಮಾಡೋದು, CBZ ನಾನು CBZ. ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 72% ಮುಖಾಂತರ MSc ಜಿಯೋಲಜಿಗೆ ಅಡ್ಮಿಷನ್ ಆಯ್ತು. ಅದೇ ವರ್ಷ B.Ed ಗು ಸೀಟ್ ಸಿಕ್ತು. ಯಾವಾಗ B.Ed ಗು ಸೀಟ್ ಸಿಕ್ತು, MSc ಗು ಸೀಟ್ ಸಿಕ್ತು, ನಾನು ಡಿಸಿಷನ್ ತಗೊಳಕ್ಕೆ ಗೊಂದಲಕ್ಕೆ ಒಳಗಾದೆ. ಹಲವಾರು ಜನಗಳನ್ನ ಭೇಟಿ ಮಾಡಿ ಕೇಳಿದೆ, ಫಸ್ಟ್ ಲೈಫ್ ಅಲ್ಲಿ ಸ್ಟ್ಯಾಂಡ್ ಆಗೋದ್ ನೋಡು, ಆ ನಂತರ ಉನ್ನತ ಶಿಕ್ಷಣ ಮಾಡ್ಕೋಬಹುದು ಅಂತ. ಆ ನಂತರ ನಾನು MSc ನ ಬಿಟ್ಟು ಜಿಯೋಲಜಿ ಬಿಟ್ಟು B.Ed ಕಂಪ್ಲೀಟ್ ಮಾಡಿ, ಐ ಹ್ಯಾವ್ ಸ್ಟಾರ್ಟೆಡ್ ಆಸ್ ಎ high school teacher. Now, basically, I am started as my career as a medical representative. ಅವತ್ತು ಹೆಚ್ಚು ಸಂಬಳ ಕೊಡ್ತಾ ಇರಂತ ಜಾಬ್ ಇದ್ದಿದ್ದು ಮೆಡಿಕಲ್ ರೆಪ್ರೆಸೆಂಟೇಟಿವ್. ಹೌದು, 2002 ನಲ್ಲಿ ಐ ಸ್ಟಾರ್ಟೆಡ್ ಆಸ್ ಎ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಮೈ ಕೆರಿಯರ್. ಅವತ್ತು ನಿನ್ನ ಹತ್ರ ಸ್ಕೂಟರ್ ಇದೆ ಅಂತ ಹೇಳಕ್ ಕೇಳಿದ್ರು. ನಾನು ಸೈಕಲ್ ಹೊಡ್ಕೊಂಡು ತಿರ್ಗಾಡ್ತಾ ಇದ್ದೆ, ಸ್ಕೂಟ್ರಲ್ಲಿ ನಿಂತರ್ಲಿ. ಈ ಗಂಧದ ಕಡ್ಡಿ ಪ್ಯಾಕೆಟ್ ಮಾರೋಂತ ದೊಡ್ಡ ದೊಡ್ಡ ಬ್ಯಾಗ್ ಇರ್ತದಲ್ಲ, ಹೌದು, ಆ ಬ್ಯಾಗ್ ನಲ್ಲಿ ನನ್ನ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಬ್ಯಾಗ್ ಇರ್ತದೆ. ನಿಮಗ್ ನೋಡಿರ್ತೀರಿ, ಲೆದರ್ ಬ್ಯಾಗ್ ಬರ್ತಿತ್ತು. ಗಾಡಿಲಿ ಸೈಡ್ ಸಿಕ್ಕಿಸ್ಕೊಂಡು ಓಡಾಡೋ ಅಂತದ್ದು. ಆ ಬ್ಯಾಗ್ ನ ಇಟ್ಕೊಂಡೋಗಿ ಸೈಡ್ ಅಲ್ಲಿ ಅಷ್ಟು ದೂರದಲ್ಲಿ ಸೈಕಲ್ ನಿಲ್ಲಿಸ್ಬಿಟ್ಟು ಅಲ್ಲೋಗಿ ಕೈ ಕಟ್ಕೊಂಡು ಡಾಕ್ಟರ್ ಕಾಲ್ಸ್ಗೆ ಹೋಗ್ತಾ ಇದ್ದೆ. ಯಾಕೆ ಅಂದ್ರೆ ಬೇರೆಯವರೆಲ್ಲ ಸ್ಕೂಟ್ರಲ್ಲಿ ಬಂದಿರ್ತಾರೆ, ನಾನು ಸೈಕಲ್ ಅಲ್ಲಿ ಹೋಗ್ಬಿಟ್ಟು ಟೈ ಕಟ್ಕೊಂಡು ಇಳಿಯೋದು. ಎಷ್ಟು ಮಟ್ಟಿಗೆ ಇದು 3 ತಿಂಗಳು ಅದೇ ತರ ನಡೀತು. ದೇವರಾಜ್ ಅವ್ರೆ, ನನಗೆ ಸ್ಕೂಟರ್ ತಗೊಳಕ್ಕೆ ಹಣ ಕಾಸು ಸಮಸ್ಯೆ ಇತ್ತು. ಅವತ್ತು ತಗೊಳಕ್ ಆಗಿರಂಗಿಲ್ಲ. ನಮ್ಮ ಅಪ್ಪ ಕೊಡ್ಸಿದ್ರು, ಕೊನೆಗೆ ಒಂದು ಲೂನ ಕೊಡ್ಸಿದ್ರು. ಕಷ್ಟಪಡ್ತಿದ್ದೆ, ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಹೋಗೊಂದು ಲೂನ ತಗೊಂತ. ಮೈಸೂರು ಇಸ್ ಎ ಪ್ಲೇನ್ ಲ್ಯಾಂಡ್. ಮೈಸೂರು ಸಿಟಿ ಅಷ್ಟೊಂದು ಅಪ್ಪು ತಗ್ಗು ಇದಂತ ಏನ್ ಇರ್ಲಿಲ್ಲ. ಇಟ್ ಇಸ್ ಎ ಪ್ಲೇನ್ ಲ್ಯಾಂಡ್. ಲೂನ ಓಡಾಡ್ತಿತ್ತು ಅವಾಗ ಸ್ವಲ್ಪ, ಒಂದ್ 2-3 ತಿಂಗಳ. ಆಮೇಲೆ ಒಂದು ಕ್ಯಾಲಿಬರ್ ಈ ತರ ಹಿಂಗೆ ಹಂತ ಹಂತವಾಗಿ ಬಂದು ಆ ಮಾರ್ಕೆಟಿಂಗ್ ಅನ್ನೋ ಇದ್ರಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕಂಪ್ನಿ ಪ್ರಾಡಕ್ಟ್ ಗಳನ್ನ. ನಮ್ಗೆ ಇನ್ಸೆಂಟಿವ್ ಬಂದಾಗ ಖುಷಿ ಆಗುತ್ತೆ, ಅಯ್ಯ ದುಡ್ಡು ಬಂತು ಚೆನ್ನಾಗಿ ಹೇಗಿಂತ. ಬಟ್ ಅಟ್ ದ ಸೇಮ್ ಟೈಮ್ ಟಾರ್ಗೆಟ್ ಫಿಕ್ಸ್ ಆಗ್ಬಿಡುತ್ತೆ. ಯು ನೋ ವೆರಿ ವೆಲ್, ಮಾರ್ಕೆಟಿಂಗ್ ಈಸ್ ಎ ಟಾರ್ಗೆಟ್ ಫಿಕ್ಸ್ಡ್, ಟಾರ್ಗೆಟ್ ಓರಿಯೆಂಟೆಡ್ ಜಾಬ್. ಆ ಜಾಬ್ ನ ಅಚೀವ್ ಮಾಡ್ಲೇಬೇಕು. ಇಲ್ವಾ ನೆಕ್ಸ್ಟ್ ವಿಕ್ಟಿಮ್, ಐ ವಿಲ್ ಬಿಕಮ್ ಎ ನೆಕ್ಸ್ಟ್ ವಿಕ್ಟಿಮ್ ಟು ಸರ್ವ್ ಫ್ರಮ್ ದಟ್ ಕಂಪನಿ. ಅಟ್ ದಿ ಏಜ್ ಆಫ್ 40-45 ವರ್ಷ ಆದ್ಮೇಲೆ ಯು ವಿಲ್ ಬಿಕಮ್ ಎ ಬಿಳಿ ಆನೆ ಆಗ್ಬಿಡ್ತಾನೆ ಯಾವ್ದೇ ಒಬ್ಬ ಮನುಷ್ಯ ಆಗಿರ್ಲಿ. ಅದು ಕಾರ್ಪೊರೇಟ್ ಸೆಕ್ಟರ್, ಇರ್ರೆಸ್ಪೆಕ್ಟಿವ್ ಆಫ್ ಫೀಲ್ಡ್, ಟೆಕ್ನಾಲಜಿ ಓರಿಯೆಂಟೇಷನ್, ಇವತ್ತಿನ ಸಾಫ್ಟ್ವೇರ್ ಕಂಪ್ನಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಅವನ ಒಬ್ಬಂಗೆ ಕೊಡೋ ಸಂಬಳನ 4-5 ಜನ ಜೂನಿಯರ್ ಇಟ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾರೆ. ಅಂತ ಸಿಚುವೇಶನ್ ಬಂದಾಗ ಸರ್ ನನಗೆ ಐ ಫೈಂಡ್ ಎ ಲ್ಯಾಕ್. 45 ವರ್ಷ ಆದ್ಮೇಲೆ ಏನ್ ಮಾಡ್ಬೇಕು? ಯಾವ್ದೇ ಒಬ್ಬ ಕಾಂಪಿಟೇಟಿವ್ ಗೆ ಪ್ರಿಪರೇಷನ್ ಮಾಡ್ತೀನಿ ಅಂತ ಅನ್ನೋ ವ್ಯಕ್ತಿ, ಅವನ ಎಜುಕೇಶನ್ ಕಾಲೇಜಲ್ಲಿ ಇರುವಾಗ ತುಂಬಾ ಚೆನ್ನಾಗಿರ್ತದೆ. ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇರಕ್ಕಿಲ್ಲ, ಅಪ್ಪ ಅಮ್ಮ ಊಟ ಹಾಕ್ತಾ ಇರ್ತಾರೆ, ಓದ್ಕೊಂಡು ಹೆಂಗೋ ಪುಸ್ತಕ ಕೊಡ್ತಾ ಇದ್ದಾರೆ. ಪುಸ್ತಕ ಫೀಸ್ ಕಟ್ಬೇಕಾ, ಅವ್ರ ಕಷ್ಟ ಬಿದ್ದು ಅವ್ರದ್ದು ಏನೋ ಮಾಡ್ಕೊಂಡು ಫೀಸ್ ಕಟ್ತಾರೆ. ಅವತ್ತು 100 ರೂಪಾಯಿ ಬೆಲೆ ಗೊತ್ತಿರೋದಿಲ್ಲ. ವೆನ್ ವಿ ಗೋಯಿಂಗ್ ಟು ಎಂಟರ್ ದ ಜಾಬ್ ಮಾರ್ಕೆಟ್ ಬಂದಾಗ ಆ 100 ರೂಪಾಯಿ ಬೆಲೆ ಏನದು ಅನ್ನೋದು ಗೊತ್ತಾಗುತ್ತೆ. ಅದು ಯಾರೇ ಆಗಿರ್ಲಿ, ಅದು ಅವ್ರ ಮನೆಯಲ್ಲಿ ಕೋಟ್ಯಾಧಿಪತಿ ಇರ್ಬೋದು, ಲಕ್ಷಾಧಿಪತಿ ಇರ್ಬೋದು, ನಾನು 100 ರೂಪಾಯಿ ಸಂಪಾದನೆ ಮಾಡ್ಬೇಕು, 100 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ನನ್ಗೆ ಯೋಗ್ಯತೆ ಇದೆಯಾ, ನೀವು ದುಡ್ಕೊಬತ್ತೇನೆ ಅಂತ ಅಂದ್ರೆ ಮಾತ್ರ ಅವ್ರ ಮನೆಯವ್ರು ಅವನ್ನ ಗೌರವಿಸೋದು. ಅವ್ರ ತಂದೆ ತಾಯಿ ಎಷ್ಟೇ ಕೋಟಿ ಮಾಡಿರ್ಲಿ, ಎಷ್ಟೇ ಲಕ್ಷ ಮಾಡಿಟ್ಟಿರ್ಲಿ, ನಮ್ ಮನೆ ಆಗಿರ್ಲಿ, ಇಲ್ಲಿ ಯಾರ ಮನೆ ಆಗಿರ್ಬೋದು. ಹಾಗಾಗಿ ನಾನೇನ್ ಮಾಡಿದೆ, ಈ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ ಕಡೆಗೆ ಮುಖ್ಯವಾಗಿ ಬರೋದಕ್ಕೆ ಕಾರಣ ನಮ್ ತಾತ ಹಿಂದೆ ಹಳ್ಳಿಗಳಿಗೆ ಕುದುರೆ ಮೇಲೆ ಬರ್ತಿದ್ರು ಅಂತ, ತಹಶೀಲ್ದಾರ್ ಅಮೂಲ್ದಾರರು ಅಂತ. ನಮ್ ತಾತ ಏನ್ ಹೇಳ್ತಿದ್ರು, ನೀನ್ ಅಮೂಲ್ದಾರ ಆಗು, ಓದಿ ಅಮೂಲ್ದಾರ ಆಗು. ಬಟ್ ಆ ವರ್ಡ್ ಕಾನ್ಸೆಪ್ಟ್ ನನ್ಗೆ ಅಮೂಲ್ದಾರ ಅನ್ನೋದು ಅವಾಗ ಗೊತ್ತಾಗ್ತಿರ್ಲಿಲ್ಲ. ಪಾಲಕ್ಸ್ ಅವ್ರದ್ದು, ಸದಾಶಿವ ಅವ್ರದ್ದು ಹಿಸ್ಟ್ರಿ ಪುಸ್ತಕ ತಗೊಂಡ್ ನೋಡಿದಾಗ ಗೊತ್ತಾಯ್ತು, ಅಮೂಲ್ದಾರ ಅಂದ್ರೆ ಕಾನ್ಸೆಪ್ಟ್ ಇಟ್ ಇಸ್ ಈಕ್ವಲ್ ಟು ತಹಶೀಲ್ದಾರ್ ಅನ್ನೋದು. ಇವತ್ತು ಜೀಪ್ ಕೊಡ್ತಾರೆ ತಹಶೀಲ್ದಾರ್ ಸಾಹೇಬ್ರುಗಳಿಗೆ ಆದವ್ರಿಗೆ, ಅವತ್ತು ಕುದುರೆ. ಆ ಕುದುರೆ ಅವ್ರು ಮೇಂಟೈನ್ ಮಾಡಕ್ ಒಬ್ಬರ, ಅವ್ರ ಹಿಂದ್ಗಡೆ 3-4 ಜನ. ಆತರ ಇತ್ತು ಕಾನ್ಸೆಪ್ಟ್. ಇವೆಲ್ಲ ಏನಾಯ್ತು ನಮ್ಗೆ. ಆಮೇಲೆ ಕೆಲವು ಸನ್ನಿವೇಶಗಳಲ್ಲಿ, ಶಾಲಾ ಕಚೇರಿಗಳ ಕಾಲೇಜುಗಳಲ್ಲಿ ನಾ 8 ಇದಾದಾಗ ಒಂದು ಡಿಗ್ರಿ ಓದನಾಗ NCC ಕೆಡೆಟ್ ಆದ. ನಾನು NCC ಕೆಡೆಟ್ ಆದಾಗ ನಾವು ಮಾರ್ಚ್ 1 ಮಾಡ್ತೀವಿ ನೋಡಿ. ಯಾವಾಗ ತಹಶೀಲ್ದಾರ್ ಸರ್ ಒಬ್ಬರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತೀವಿ, ರಾಷ್ಟ್ರ ಧ್ವಜವನ್ನ ಧ್ವಜಾರಣೆ ಮಾಡಿದ್ವಿ. ಏನ್ ಇಷ್ಟೊಂದು ಗೌರವ ಇದೆಯಲ್ಲ ಈ ಹುದ್ದೆಗೆ, ಏನಿದು ಇದು ಅನ್ನೋದೊಂದು ಕುತೂಹಲ ಬಂತು. ಬಂದಾಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದೊಂದು ಇದಿರುತ್ತೆ. ದಿಸ್ ಇಸ್ ಆಲ್ ಇಂಗ್ಲಿಷ್ ಅಂಡ್ ಟೆಂಪರೇಚರ್ ಲೈಕ್ ದಟ್. ನಾನೇನ್ ಮಾಡಿದೆ, ಸುಮ್ಮನೆ ಇರ್ಬಾರ್ದು, ಓದೋಣ ಚೆನ್ನಾಗಿ ಅಂದ್ಬಿಟ್ಟು ಅವ್ರೆಲ್ಲಾನು ಕೇಳ್ದೆ. ಕೆಲವು ಟೈಮ್ ಸ್ನೇಹಿತರೆಲ್ಲ ಭೇಟಿಯಾದ್ರು. ಹಂತ ಹಂತವಾಗಿ ಸರ್ ಎಲ್ಲ ನಮ್ಮ ಇದ್ ಬಂದು ಮೈಸೂರು ಮಹಾರಾಜ ಕಾಲೇಜ್ ಹತ್ರ ಸ್ನೇಹಿತರಾದ್ರು. ಮೈಸೂರಿನಲ್ಲಿ ಓದ್ತಾ ಇರುವಾಗ ಅಲ್ಲಿ ಶತಮಾನೋತ್ಸವ ಭವನ ಅಂತ ಇದೆ ಸರ್. ನಮ್ ತರ ನಿಂಗೆ ಹಳ್ಳಿಯಿಂದ ಬಂದ ವಿದ್ಯಾರ್ಥಿಗಳು ಅಲ್ಲೆಲ್ಲಾ ಓದ್ತಾ ಇದ್ರು. ನಾನು ಓದೇ ಮೆಡಿಕಲ್ ರೆಪ್ ಆಗಿ ಓದೋಣ ನೋಡೋಣ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಓದ್ಬೇಕು. 2005 ನಲ್ಲಿ ನಾನು ಮದ್ವೆ ಆದೆ. ಆಫ್ಟರ್ ದಿ ಸಪೋರ್ಟ್ ಆಫ್ ಮೈ ವೈಫ್ ನಾನು ತುಂಬಾ ಚೆನ್ನಾಗಿ ಓದ್ತಾ ಬಂದೆ ಸರ್. ನನ್ನ ಈ ಪೊಸಿಷನ್ಗೆ ಕಾರಣ ನಮ್ಮ ವೈಫ್, ತಂದೆ ತಾಯಿ, ನಮ್ಮ ಅತ್ತೆ ಮಾವ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಒಂದು ಯಶಸ್ಸನ್ನ ಪಡೀಬೇಕು ಅಂದ್ರೆ ಸರ್, ಪ್ರಿಪ್ರೇಷನ್ ನಲ್ಲಿ ನಾವು ನೆಗೆಟಿವ್ ಥಾಟ್ಸ್ ಗಳನ್ನ ತೆಗೆದಾಕ್ ಕೊಡ್ಬೇಕು. ನನ್ ಕೈಲಿ ಆಗೋದಿಲ್ಲ, ಆಗುತ್ತೆ ಆಗುತ್ತೆ. ಅವನೇನೋ ಓದ್ಕೊ ಬಂದ್ಬಿಟ್ಟಿದ್ದಾನೆ, ಅವ್ನ ಸಮಯಾವಕಾಶ ಇತ್ತು, ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇತ್ತು, ನನ್ಗೇನು ಇಲ್ಲ. ಅದೆಲ್ಲ ಮನಸ್ಸಲ್ಲಿ ಇಟ್ಕೋಬಾರ್ದು ಸರ್. ಓದ್ಬೇಕು ಓದ್ಬೇಕು ಓದು ಓಡಕ್ ಶುರು ಮಾಡ್ಕೊಂಡ್ರೆ ಸರ್ ಓಡ್ಲೇಬೇಕು, ಇಲ್ಲಾಂದ್ರೆ ಟಾರ್ಗೆಟ್ ನಾವ್ ರೀಚ್ ಆಗಕ್ ಹಾಕಿಲ್ಲ. ಇದು ನಾನು ನಮ್ಮ ಮೋಟಿವೇಶನ್ ಕ್ಲಾಸಸ್ ಫ್ರಮ್ ಆರ್ಗನೈಸೇಷನ್ ವಾಟ್ ಇಸ್ ದಟ್, ಅವರು ನಮ್ಮ ಫಾರ್ಮಾಸ್ಯೂಟಿಕಲ್ಸ್ ಟ್ರೈನಿಂಗ್ ಇಂದ ಇನ್ಸ್ಪೈರ್ ಆಗಿದೆ. ಹೇಗೆ ಮೋಟಿವೇಶನ್ ನಮ್ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಂಡು ಹೇಗೆ ಟಾರ್ಗೆಟ್ ಅಚೀವ್ ಮಾಡ್ಬೇಕು ಅದನ್ನ ಇದನ್ನ ನಾನು ಹಂತ ಹಂತವಾಗಿ ಕಲಿಯಕ್ ಹೋದೆ. ಇಟ್ ವಾಸ್ ಗಿವನ್ ಎ ವೆರಿ ಗುಡ್ ಎಕ್ಸ್ಪೋಜರ್ ಫಾರ್ ಮೀ ಸರ್. ಅದ್ರ ಜೊತೆಗೆ ಸರ್ ಹಾರ್ಡ್ ವರ್ಕ್ ಮಾಡೋದ್ರ ಜೊತೆಗೆ ನಾವು ಟೈಮ್ ಟು ಟೈಮು ಡಾಕ್ಟರ್ ಚೇಂಬರ್ ನಲ್ಲಿ ವೆಯ್ಟ್ ಮಾಡುವಾಗ ಅವತ್ತು ಕಾಲ ಅದು 2006, 2007 ಇದ್ರಲ್ಲೆಲ್ಲವ ಅಪ್ಲಿಕೇಶನ್ ಕಾಲ ಅದು. ಕಾಲ ಆದಾಗ ಅಪ್ಲಿಕೇಶನ್ ಹಾಕೊಂಡು ಆ ಡಾಕ್ಟರ್ ಚೇಂಬರ್ ಗಳಲ್ಲೇ ಪುಸ್ತಕ ತಗೊಂಡು ಹೋಗ್ತಿದ್ದೆ ನಾನು. ಎಲ್ಲ ಡಾಕ್ಟರ್ ಕಾಸ್ ನೋಡಕ್ ಬಂದ್ರೆ ಪೇಷಂಟ್ ಅಲ್ಲಿ ಕೂತಿರ್ತಾರೆ, ನಾನು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳೋದು. 8th ಸ್ಟ್ಯಾಂಡರ್ಡ್ ಸೈನ್ಸ್ ಪುಸ್ತಕ ಹಿಡ್ಕೊಳ್ಳೋದು, 10th ಸ್ಟ್ಯಾಂಡರ್ಡ್ ಸೈನ್ಸ್ ಪುಸ್ತಕ ಹಿಡ್ಕೊಂಡು. ಯಾಕಂದ್ರೆ ನಂಗೆ ಕೆಮಿಸ್ಟ್ರಿ ಬಗ್ಗೆ ಒಂದು ಟೀಚರ್ ಆಗೋಣ ಅಂತ, ಒಂದು ಶಿಕ್ಷಕ ಆಗದ, ಸಹ ಶಿಕ್ಷಕರಾಗದ, ಯಾವುದೇ ಒಂದು ವಿಚಾರವನ್ನ ತೆಗೆದುಕೊಂಡ್ರು ಯಾವುದೇ ಒಂದು ವಿಚಾರವನ್ನ ನಾವು ಹಂತವಾಗಿ ಮಾಡೋರು ನಾವು ನಮಗ್ ಗೊತ್ತಿಲ್ಲದೇನೆ ಆ ವಿಷಯದ ಒಳಗಡೆ ಹೊಂಟೋಗ್ತೀವಿ. ನಾವು ಫಸ್ಟ್ ಸ್ಟಾರ್ಟಿಂಗ್ ಒಂದು ಸಬ್ಜೆಕ್ಟ್ ಅನ್ನ ಓದ್ಬೇಕು ಅಂತ ತಗೊಂಡ್ರೆ ಆ ವಿಚಾರವನ್ನ ತೆಗೆದುಕೊಂಡ್ರೆ ಹೋಗ್ಬಿಡ್ತೀವಿ ನಾವು ವಿಚಾರದೊಳಗಡೆ. ನಾವು ನನ್ಗೆ ಮುಖ್ಯವಾಗಿ ಅಲ್ಲಿ ಫ್ರೆಂಡ್ ಸರ್ಕಲ್ ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಗಳಾದ್ರು ಓದೋದಿಕ್ಕೆ. ಈಗ ಒಬ್ರು ಜಿಯೋಗ್ರಫಿ ಸ್ಪೆಷಲಿಸ್ಟ್, ಅವನು ಫ್ರೆಂಡ್. ಒಬ್ರು ಹಿಸ್ಟ್ರಿ ಅವರು, ಒಬ್ರು ಕೆಮಿಸ್ಟ್ರಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇದ್ರು ಏನಿದ್ರು ನನಗ್ ಕೇಳೋರು ಸರ್ ಬಂದು ಅವರು ಕ್ವಶನ್ಗಳು. ಈಗ FDA, SDA ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಎಕ್ಸಾಮ್ ಆದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಕ್ವಶನ್ ಪೇಪರ್ ಅವತ್ತೇ ಸಾಲ್ವ್ ಮಾಡೋವು. ಕೂತ್ಕೊಂಡು ಒಬ್ಬೊಬ್ರು ಎಷ್ಟ್ ಬರ್ತದೆ ಅವತ್ ನೆಗೆಟಿವ್ ಏನ್ ಇರ್ಲಿಲ್ವಲ್ಲ, ಇವತ್ತೇನೋ ನೆಗೆಟಿವ್ ಇರ್ಬೋದು. ಹಾಗಾಗಿ ಹಂತವಾಗಿ ಓದ್ಕೊಂಡ್ ಬಂದು ರೈಲ್ವೆ ಎಕ್ಸಾಮ್ ಗಳು ಬರೀತಿದ್ದೆ, ಬ್ಯಾಂಕಿಂಗ್ ಎಕ್ಸಾಮ್ ಗಳು ಬರೀತಾ ಇದ್ದೆ. ಜೊತೆಗೆ ಹಲವಾರು ಎಕ್ಸಾಮ್ ಗಳನ್ನ ಬರೆದಾಗ ನಮ್ಗೆ ಒಂದು ಗ್ರಿಪ್ ಸಿಕ್ತು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ. ಇಲ್ಲಿ ಮುಖ್ಯವಾಗಿ ಹೇಳೋರು ಕೆಲವರು ಹೇಳೋದಿಲ್ಲ, ಏನ್ ಓದ್ಬೇಕು ಅಂದ್ರೆ ಪುಸ್ತಕನೇ ತೋರಿಸ್ತಾ ಇರ್ಲಿಲ್ಲ ಅವತ್ತು. ಯಾರು ಗೊತ್ತಿಲ್ಲ ಇವರು ನಂಗೆ. ನಾವು ಆ ಸಬ್ಜೆಕ್ಟ್ ಗಳಿಗೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ವಲಯದಲ್ಲಿ ಇದೆ, ನನಗೆ ಮುಂದೆ ನನ್ಗಿಂತ ಓದ್ಬಿಡ್ತೇನೆ, ಇದು ಸಹಜ ಸತ್ಯ. ಇದು ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಾನು ಒಬ್ಬಂಗಾಗಿರೋದಿಲ್ಲ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಎಲ್ಲಾ ಪುಸ್ತಕಗಳನ್ನ ತಂದು ಗುಡಿ ಹಾಕೋತಾರೆ. ಹೌದು, ಅದನ್ನ ಓದೋದಕ್ಕೆ ಏನ್ ಬೇಕು ಅದನ್ನ ಓದೋದಿಲ್ಲ ಅವರು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕಡಿನಾರದ ನಾಯಿ ಮೂಳೆ ಗುಡಿ ಹಾಕೋತು ಅಂತ ಹೇಳ್ತಾರೆ. ಆ ರೀತಿ ಹಲವಾರು ಒಂದು ಇವುಗಳನ್ನ ತಂದು ಗುಡಿ ಹಾಕೋತಾರೆ ಪುಸ್ತಕಗಳು ಓದಕ್ಕೆ. ಫಸ್ಟ್ ಹಂತ ಹಂತವಾಗಿ ಓದಬೇಕು ಸರ್. ನಾನು ಓದ್ತಾ ಬಂದಿರೋದು ನಾನು ಹೇಳ್ತಿರೋದು. ಫಾರ್ ಎಕ್ಸಾಂಪಲ್ ಟಿಪ್ಪು ಸುಲ್ತಾನ್ ಅಂತ ನಾವು ತೆಗೆದುಕೊಂಡ್ರೆ, ಟಿಪ್ಪು ಸುಲ್ತಾನ್ ಮಂಗಳೂರಿಂದ ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಎಷ್ಟರಿಂದ ಹೋಯ್ತು. ಅಲ್ಲಿ ಬ್ರಿಟಿಷ್ ಯಾವನು ಇದಾಗಿದ್ದ, ಲಾರ್ಡ್ ಡಾಲೋಸಿ ಬಂದ್ಮೇಲೆ ಏನಾಯ್ತು, ಕಾರ್ನ್ವಾಲಿಸ್ ಬಂದ್ಮೇಲೆ ಏನಾಯ್ತು, ಹಂತ ಹಂತವಾಗಿ ಈಗ ಒಂದು ಟಾಪಿಕ್ ನ ಸಮಗ್ರವಾಗಿ ನಾವು ಬರೆದು ಒಂದು ಫಸ್ಟ್ ಟೈಮ್ ಓದುವಾಗ ತುಂಬಾ ನಿಧಾನವಾಗಿ ಓದ್ಬೇಕು, ಅರ್ಥ ಮಾಡ್ಕೊಂಡು ಓದ್ಬೇಕು. ಅದನ್ನ ಬರವಣಿಗೆಯಲ್ಲಿ ಬರೆದು ಮಾಡ್ಕೋಬೇಕು, ನಾವು ಇಟ್ಕೋಬೇಕು. ಅಷ್ಟಲೇಕೆ ಶಾರ್ಟ್ ನೋಟ್ಸ್. ಆ ಶಾರ್ಟ್ ನೋಟ್ಸ್ ನ ನೀವು ಮತ್ತೊಮ್ಮೆ ಟೆಕ್ಸ್ಟ್ ಬುಕ್ ಓದಕ್ ಹೋಗ್ಬೋದು. ಅವಾಗ ಫಸ್ಟ್ ಸಮಗ್ರ ಅಧ್ಯಯನ ಮಾಡ್ಲೇಬೇಕು. 6 ತಿಂಗಳಿಂದ 1 ವರ್ಷದ ಒಳಗಡೆ ಈ ಜಿಯೋಗ್ರಫಿ ಆಗಿರ್ಬೋದು. ನಮ್ ಗುರುಗಳು ಜಿಯೋಗ್ರಫಿ ರಂಗನಾಥ್ ಸರ್, ಅವ್ರ ಹತ್ರ ನಾನು ಹೈಸ್ಕೂಲ್ HM ಆದಾಗ ಟ್ಯೂಷನ್ಗೆ ಹೋಗಿದ್ದೆ. ಜಿಯೋಗ್ರಫಿ ಟ್ಯೂಷನ್, ರೂರಲ್ ಡೆವಲಪ್ಮೆಂಟ್, ನನ್ನ ಸಬ್ಜೆಕ್ಟ್ ಗಳು ಆಂಥ್ರಪಾಲಜಿ, KS ಇದು ಎಕ್ಸಾಮ್. ಈಗ ಪೊಸಿಷನ್ ಇವಾಗ ಎಕ್ಸಾಮ್ ಸೆಲೆಕ್ಟ್ ಆದ್ವಲ್ಲ, ಅದ್ರಲ್ಲಿ ಆಂಥ್ರಪಾಲಜಿ ಡಾಕ್ಟರ್ ಪಟ್ ಕಡೆಯಿಂದ ಟ್ಯೂಷನ್. ಇಲ್ಲಿ ಹಲವಾರು ಪರೀಕ್ಷೆ ಸಿದ್ಧತೆ ನಾವ್ ಏನೇ ಮಾಡ್ತೀನಿ ಅಂತ ಹೋದ್ರೆ ಸರ್, ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಬ್ರೆಡ್ ಬಟರ್ ಅರ್ನ್ ಮಾಡೋದಕ್ಕೆ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ವೆರಿ ನೈಸ್ ಸರ್. ತುಂಬಾನೇ ತಮ್ಮ ಜರ್ನಿಯನ್ನ, ಇನ್ಸ್ಪೈರಿಂಗ್ ಜರ್ನಿಯನ್ನ ನಮ್ ಜೊತೆ ಹಂಚಿಕೊಂಡಿದ್ರಿ ಸರ್. ತಾವು MR ಜಾಬ್ ನಲ್ಲಿ ಇದ್ರು ಕೂಡ 2006ರಲ್ಲಿ TGT ಎಕ್ಸಾಮ್ ಬಾರ್ಕ್ ಬಾಂಬೆಯಿಂದ, 2007-08ರಲ್ಲಿ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ ಎಕ್ಸಾಮಿನೇಷನ್ ಅನ್ನ, ಮತ್ತು 2010ರಲ್ಲಿ ಹೆಡ್ ಮಾಸ್ಟರ್ ಎಕ್ಸಾಮಿನೇಷನ್ ಅನ್ನ ಮತ್ತು PDO ಎಕ್ಸಾಮಿನೇಷನ್ ಗಳನ್ನ ತಾವು ಕ್ಲಿಯರ್ ಮಾಡಿದ್ರಿ. ಈ 4 ಎಕ್ಸಾಮಿನೇಷನ್ ಗಳನ್ನ ಕ್ಲಿಯರ್ ಮಾಡಿ ಮತ್ತೆ KES ಎಕ್ಸಾಮಿನೇಷನ್ ಅನ್ನ 187ನೇ ರ್ಯಾಂಕ್ ನೊಂದಿಗೆ ಕೂಡ ತಾವು ತೇರ್ಗಡೆಯಾಗಿದ್ರಿ. ಈ ಎಲ್ಲಾ ಸಾಧನೆಗಳನ್ನ ತಾವು ವರ್ಕ್ ನೊಂದಿಗೆ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ತಾವು ಮಾಡಿದ್ರಿ, ಅಥವಾ ವರ್ಕ್ ಅನ್ನ ಕಡೆಗಣಿಸಿ ಮಾಡಿದ್ರು? ತಮ್ಮ ಜರ್ನಿಯನ್ನು ಹಂಚ್ಕೊಳ್ಳಿ ಸರ್. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನ ಯಾವ ರೀತಿಯಾಗಿ ತಾವು ಕ್ಲಿಯರ್ ಮಾಡಿದ್ರಿ ಅಂತ. ಸರ್, ಇಲ್ಲಿ ಯಾವುದೇ ಒಂದು ವಿಚಾರವನ್ನ ನಾವು ತೆಗೆದುಕೊಂಡ್ರು ಪ್ರತಿಯೊಂದಕ್ಕೂ ಟೈಮ್ ಅನ್ನ ಅಲಾಟ್ ಮಾಡ್ಕೊಂಡು ಹೋಗ್ಬೇಕು. 8 to 10 ಅವರ್ ವರ್ಕ್ ಡ್ಯೂಟಿ ಬರುತ್ತೆ. ನಮ್ಗೆ ಈಗ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಂತ ಅಂದಾಗ 12 ಡಾಕ್ಟರ್ಗಳನ್ನ ಮೀಟ್ ಮಾಡ್ಬೇಕು ಒಂದ್ ದಿನಕ್ಕೆ. ಬೆಳಿಗ್ಗೆ 6 ಜನ, ಸಂಜೆ 6 ಜನ ಅಂತ ನಾವು ಪ್ಲಾನ್ ಮಾಡ್ಕೋತೀವಿ. 8 ಗಂಟೆ ಆಗೋ ಕೆಲಸ 2 to 3 hours 5 hours ಅಲ್ಲಿ ಮುಗ್ದಾಗ್ತದೆ. ಆ ಇನ್ಮಿ ನೀವು ಉಳ್ಕೊಂಡಿರೋಂತ ಇದು ಕೆಲಸಗಳನ್ನ ಪಕ್ಕ ಪ್ಲಾನ್ ಮಾಡ್ಬೇಕು ನೀವು. ಅದಕ್ಕೆ ನೀವು 3 ತಿಂಗಳು ಚಾಕ್ಔಟ್ ಮಾಡ್ಕೋಬೇಕು. ಮಾಡ್ತಿದ್ದಂಗೆನೆ ನಿಮ್ಗೆ ಒಂದು ದಿನದಲ್ಲಿ 24 ಗಂಟೆನಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಸಮಾಧಾನ ಏನ್ ಗೊತ್ತಾ, ಕೆಲಸ ಮಾಡಿದೀನಿ ಇವತ್ತು ನಾನು ಅನ್ನೋದು ಒಂದು ಬಂದ್ಬಿಡುತ್ತೆ. ಆ ಕೆಲಸ ಎಲ್ಲ ಈ ಕೆಲಸ ಇರುತ್ತಲ್ಲ ಅಂತ ಒಂದು ಮಾರಲ್ ಸಪೋರ್ಟ್ ನಿಮ್ಗೆ ನಿಮಗೆ ಬರ್ತದೆ. ಇಲ್ಲಿ ಯಾವುದೇ ಒಂದು ಕಾರ್ಯವನ್ನ ಪಕ್ಕ ಪ್ಲಾನ್ ಮಾಡಿ ಮಾಡಿದಾಗ, ಸ್ಟ್ರಾಟಜಿಕ್ ಆಗಿ ಮಾಡಿದಾಗ ನಾವು ವಿನ್ನಿಂಗ್ ಹಾರ್ಸ್ ಆಗ್ಬೋದು. ಒಂದ್ ದಿನಕ್ಕೆ ಬಂದು ಸರ್ ನೀವು ಕೂತ್ಕೊಂಡು ಓದಕ್ ಶುರು ಮಾಡ್ತು ಅಂತಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಅಂತ ಅಂದ್ಬಿಟ್ಟು ಒಂದು ದಿನಕ್ಕೆ ಪ್ರತಿಯೊಂದು ಸಬ್ಜೆಕ್ಟ್ ಓದ್ತಿದ್ರು. 1 hour ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಆದ್ರೆ ಹಿಸ್ಟ್ರಿ, ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ, ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ. ಫಸ್ಟ್ ನನ್ಗೆ 3 ತಿಂಗಳು 6 ತಿಂಗಳು ಏನ್ ಓದ್ಬೇಕು ಅಂತ ಗೊತ್ತಿಲ್ಲ. ಐ ಆಮ್ ಫುಲ್ ಟೋಟಲಿ ಬ್ಲೈಂಡ್. ಕಾಂಪಿಟೇಷನ್ ಗೆ ಬಂದಾದ್ಮೇಲೆ ಅವ್ರಿವ್ರು ಏನೇನೋ ಓದ್ತಾ ಇದ್ರು, ನಮ್ಗೆ ಗೈಡೆನ್ಸ್ ಕೊಟ್ರು. ಆಮೇಲೆ ನಮ್ಮ ರಂಗಣ್ಣ ಸರ್ ಕಡೆಯಿಂದ ಹೋಗ್ಬಿಟ್ಟು ಚೆನ್ನಾಗಿ ಇದ್ ಮಾಡ್ಕೊಂಡು ಅವ್ರು ಹೇಳೋರು ಈಗಿಂತ ಪುಸ್ತಕ ಓದಿ ಅಂತ. ಅಲ್ಲಿಗೆ ಬರ್ತಿದ್ರು ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ಗಳು, ರಿಟೈರ್ಡ್ ಪ್ರೊಫೆಸರ್ ಗಳೆಲ್ಲ ಅಲ್ಲಿ ಮೈಸೂರಿಗೆ ಬರ್ತಾ ಇದ್ರು. ಅಲ್ಲಿಗೆ ಅವ್ರ ಕಡೆಯಿಂದ ಸ್ವಲ್ಪ ನಮ್ಗೆ ನೋಡಿ ಹುಡುಗಂಗ್ ಇದೆ, ಸ್ವಲ್ಪ ಗೈಡ್ ಮಾಡಿ. ಹೀಗೆ ಈ ತರ ಒಂದು ರ್ಯಾಪೋರ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಸರ್. ಸರ್ ಹೆಚ್ಚು ಯಾರು ಏನೇ ಅಂದ್ರೂ ಪೇಷನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ತುಂಬಾ ಸಂಬಂಧಿಕರೇ ಆಗಿರ್ಲಿ ಯಾರೇ ಆಗಿರ್ಲಿ ತುಂಬಾ ಅವಮಾನಗಳನ್ನ ಮಾಡ್ತಾರೆ. ಎಲ್ಲ ನಾವು ಹಿಗ್ಗದೆ ಕುಗ್ಗದೆ ಹೆಚ್ಚದೆ ಬೆದರದೆ ಮುನ್ನುಗ್ಬೇಕು. ವೆರಿ ನೈಸ್. ಬರೀ ಮೇಸ್ಟ್ರಿ ಕೆಲಸ ತಗೋಬಿಟ್ರು. ಒಂದು ಅಸಿಸ್ಟೆಂಟ್ ಟೀಚರ್ ಅದೇ ಸರ್ ನಾನು ಫಸ್ಟ್ ಟಿಜಿಟಿ ಇದು ಟ್ರೈನಿಂಗ್, ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂದ್ಬಿಟ್ಟು ನಾನು ಪ್ರಿಪರೇಷನ್ ಅಲ್ಲಿ ಹೋಯ್ತಾ ಇದ್ನಲ್ಲ. ಅವಾಗ ಒಂದು ಲೋಕಲ್ ಸ್ಟಾರ್ ಆಫ್ ಮೈಸೂರು ಪೇಪರ್ ಅಲ್ಲಿ ಆಡ್ ಬಂತು, ಹಿಂಗೆ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಬೇಕಾಗಿದ್ದಾರೆ ಅಂತ. ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಐ ಆಮ್ ವೆರಿ ವೆಲ್ ವರ್ಸ್ಡ್ ವಿತ್ ಇಂಗ್ಲಿಷ್ ಸ್ಪೀಕಿಂಗ್. ನನ್ಗೆ ಈ ಕನ್ನಡ ಮಾತಾಡೋದು ಹೆಂಗ್ ಕಷ್ಟ ಆಗ್ತಿ, ಅವತ್ತು ಕನ್ನಡ ಮಾತಾಡೋದು ಕಷ್ಟ ಆಗ್ಬಿಡ್ತಿತ್ತು, ಹಂಗ್ ಮಾಡೋದು. ಆ ತರ ಇದಾಗ್ಬಿಟ್ಟು ಹೋಗಿದ್ದೆ. ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದೆ ಸರ್. ತುಂಬಾ ಸೆಲೆಕ್ಷನ್ ಪ್ರೊಸೆಸ್ ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಅವರೇ ಒಂದು ಕ್ವಶನ್ ಪೇಪರ್ ಕೊಟ್ರು, ಹೋಗ್ತಿದ್ದಂಗೆನೆ ಟಿಕ್ ಮಾಡೋದು, ಸೆಲೆಕ್ಷನ್ ಕೊಟ್ಟು. ಆಮೇಲೆ ಒಂದ್ ಜನರಲ್ ಇಂಗ್ಲಿಷ್ ಪೇಪರ್ ಕೊಟ್ರು, ಅದನ್ನೇ ಟಿಕ್ ಮಾಡೋದು ಕರೆಕ್ಟ್ ಆಯ್ತು. ಅಲ್ಲೇ ಶಾರ್ಟ್ ಲಿಸ್ಟ್ ಮಾಡಿದ್ರು, ಇಂತಿಂತವ್ರು ಬಾಂಬೆಗೆ ನಾವು ಇಂಥ ದಿವಸ ಕಳಿಸ್ತಾ ಇದೀವಿ, ಟಿಕೆಟ್ ಬುಕ್ ಮಾಡ್ತಾ ಇದ್ವಿ. ಆಯ್ತು, ಟಿಕೆಟ್ ಕೈ ಕೊಟ್ರು. ಸರ್ ನಿಮ್ಮ ಸಬ್ಜೆಕ್ಟ್ ನ ಡಿಕ್ಲೇರ್ ಮಾಡ್ಬೇಕು ಅಂದ್ರು. ಸಬ್ಜೆಕ್ಟ್ ಏನು, ನೀವು ನಿಮ್ಗೆ ಯಾವ ಸಬ್ಜೆಕ್ಟ್ ಅನ್ನ ಅಲ್ಲಿ ಪಾಠ ಮಾಡೋದಕ್ಕೆ ಡಿಕ್ಲೇರ್ ಮಾಡ್ಬೇಕು. ಇಲ್ಲಿ ಬಾಂಬೆನಲ್ಲಿ ಬೇಸಿಕಲಿ ಏನ್ ಫ್ರಮ್ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕ ಸ್ಟೂಡೆಂಟ್ಸ್ ಬಾಂಬೆಗೆ ಹೋಗಿ ಪಾಠ ಮಾಡಕ್ ಆಯ್ತದ, ಇದು ನನ್ನಿಂದ ಸಾಧ್ಯನಾ? 1 ತಿಂಗಳು ಸತತವಾಗಿ ಒಂದೇ ಚಾಪ್ಟರ್ಗೆ ಇದ್ ಮಾಡಿದೆ. ಪಿರಿಯಡಿಕ್ ಟೇಬಲ್, ಬ್ಲಾಂಕ್ ಫಾರ್ಮ, ಪಿರಿಯಡಿಕ್ ಟೇಬಲ್ ಅಂತ ಇದ್ ಬರ್ತದೆ ಸೈನ್ಸ್ ಅಲ್ಲಿ. 1 ತಿಂಗಳು ಸತತವಾಗಿ ಒಂದೇ ಚಾಪ್ಟರ್ ಪ್ರಿಪೇರ್ ಆಗಿ ಹೋಗಿ ಅಲ್ಲೊಂದು ಕ್ಲಾಸ್ ಕೊಟ್ಟಿದ್ರು. ಆ ಲೆವೆಲ್ ನಲ್ಲಿ ಪ್ರಿಪರೇಷನ್ ಆಗಿದ್ದು ನನ್ಗೆ ಸ್ಟೇಟ್ ಅಲ್ಲಿ ಫೈಟ್ ಮಾಡಕ್ ತುಂಬಾ ಹೆಲ್ಪ್ ಆಯ್ತು. ನಾನು ಸೆಂಟ್ರಲ್ ಲೆವೆಲ್ಗೆ ಹೋಗಿದ್ದೀನಿ, ಇನ್ನು ಸ್ಟೇಟ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಕೊ ಬಂದೆ. ಅಸಿಸ್ಟೆಂಟ್ ಟೀಚರ್ ಆಯ್ತು. 2008ನೇ ಸೆಪ್ಟೆಂಬರ್ 12ನೇ ತಾರೀಕಲ್ಲಿ ನಾನು ಹೋಗಿ ಹೈಸ್ಕೂಲ್ ಟೀಚರ್ ಆಗಿ ಜಾಯ್ನ್ ಆದೆ. ಅಲ್ಲಿ ಏನು ಎಜುಕೇಶನ್ ಸೈಕಾಲಜಿ, ಎಜುಕೇಶನಲ್ ಹೊಸ ಇಂಪ್ಲಿಮೆಂಟೇಶನ್ಸ್ ಆಗ್ತಾನೆ ಜಾರಿಗೆ ಬರ್ತಾ ಇದ್ದು. ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ. ನೋಡಿ ಸರ್, ಯಾವ್ದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗುವಾಗ ಪ್ರಚಲಿತ ಘಟನೆಗಳಲ್ಲಿ ಏನೇನ್ ಇರ್ತದೋ ಅದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು. ನಾನು ಓದ್ತಾ ಇದ್ದು ಟೆಕ್ಸ್ಟ್ ಪುಸ್ತಕಗಳು ಇವುಗಳನ್ನೂ, ಈಗ ಪ್ರಜಾವಾಣಿ ಪೇಪರ್ ತಗೊಂಡ್ರೆ ಹಿಂದೂ ಪೇಪರ್, ಅನಂತರ ಯಾವ್ದು ನಮ್ಮ ಕುರುಕ್ಷೇತ್ರ, ಯೋಜನಾ, ಈ ತರ ಪುಸ್ತಕಗಳನ್ನ ಓದ್ಬೇಕು ಅಂತ ಅವಾಗ ಹೇಳಿದ್ರು. ನಮ್ಗೆ ಗೈಡೆನ್ಸ್ ಎಲ್ಲ ಕೊಟ್ರು. ಈ ಯಾರು ನಾವು ಈಗ ಭೇಟಿ ಮಾಡಿದ್ಮೇಲೆ ಅವರೆಲ್ಲ ಅವ್ರು ನಮ್ಮ ಗುರುಗಳು, ಅವ್ರನ್ನ ನಾವು ಅವ್ರ ಹತ್ರ ಹೋಗಿ ಒಂದು ಉತ್ತಮವಾದಂತಹ ಸಲಹೆ ಸೂಚನೆನ ಪಡ್ಕೊಂಡ್ ಬಂದು ಇಂಪ್ಲಿಮೆಂಟೇಶನ್ ಮಾಡ್ತಾ ಹೋದ್ವ. ನಾವು ದಿನದಿಂದ ದಿನಕ್ಕೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು. ಫಸ್ಟ್ ಟೈಮ್ ಕರ್ನಾಟಕದ ಹಿಸ್ಟ್ರಿನಲ್ಲಿ ಇತಿಹಾಸದಲ್ಲಿ ಹೈಸ್ಕೂಲ್ HM ಪೋಸ್ಟ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ಮಾಡಿದ್ರು. ಇರ್ನಿಲ್ಲ ಮೊದಲು, ಸೆಲೆಕ್ಷನ್ ಆಯ್ತು, ಪ್ರಿಲಿಮ್ ಎಕ್ಸಾಮ್ ಕ್ಲಿಯರ್ ಆಯ್ತು. ಮೇನ್ ಎಕ್ಸಾಮ್ಗೆ ಮಾಡಿದ್ರು. ಆ ಮೇನ್ ಎಕ್ಸಾಮ್ ಬರೋದು 2008-9 ಅದ್ರಲ್ಲಿ. ಬರ್ದು ಆಲ್ ಓವರ್ ಕರ್ನಾಟಕ 187 ರ್ಯಾಂಕ್ ಬಂತು. ಇಲ್ಲ ಹುಣಸೂರು ತಾಲೂಕು ದೊಡ್ಡ ಜೂರು ಅಂದ್ಬಿಟ್ಟು ವಿರಾಪಣ್ಣ ಹುಣಸೂರು ತಾಲೂಕಿನಲ್ಲಿ ಕಾಡು ಸರ್, ಅದು ನಾಗರಹೊಳೆ ಫಾರೆಸ್ಟ್ ಒಳಗಡೆ ಒಂದು ರಿಮೋಟ್ ವಿಲೇಜ್, ಸುತ್ತಮುತ್ತ ಎಲ್ಲ ಹಾಡಿಗಳು ಟ್ರೈಬಲ್ಸ್. ಅಲ್ಲೋಗಿ ಜಾಯಿನ್ ಮಾಡಿದೆ. 6 ವರ್ಷ ಅಲ್ಲಿ ಕೆಲಸ ಮಾಡಿದೆ ಸರ್. 6ನೇ ವರ್ಷದಿಂದ ಈ ಕಡೆಗೆ ಬಂದೆ ಚಿಲ್ಕುಂದ ಅಂದ್ಬಿಟ್ಟು. ಇಲ್ಲಿ ಏನು ಅಂತಂದ್ರೆ ನಾನು ಯಾವ್ದೇ ಒಂದು ಕೆಲಸ ಮಾಡ್ತಾ ಇದ್ರು ಯಾವ್ದೇ ಒಂದು ಇದ್ ಮಾಡ್ತಾ ಇದ್ರು ಕಾಂಪಿಟೇಟಿವ್ ಎಕ್ಸಾಮ್ ಏನ್ ಬರ್ತದೆ ಅದರಿಂದ ಯಾವ್ದೋ ಒಂದು ನ್ಯೂಸ್ ಪೇಪರ್ ಓದ್ತೀವಿ, ಯಾವ್ದೋ ಒಂದು ಪೇಪರ್ ಓದ್ತೀವಿ, ಯಾವ್ದೋ ಒಂದು ನ್ಯೂಸ್ ನೋಡ್ತೀವಿ. ನಮ್ಮಲ್ಲಿ ಯಾವ ತರ ಒಂದು ಆಟಿಟ್ಯೂಡ್ ಬರ್ಬೇಕು ಅಂದ್ರೆ ಜಿಕೆಗೆ ಏನಾರು ಬರೋದಿದ್ಯಾ ಅದ್ರಲ್ಲಿ ಏನೋ ನೋಡ್ಬೇಕು. ಆಮೇಲೆ ನಾನು ಶಿಕ್ಷಕ ವೃತ್ತಿಗೆ ಬಂದ್ಮೇಲೆ ಟೀಚರ್ಸ್ ಗಳು ಕೊರತೆ ಉಂಟಾಯ್ತು ಸರ್. ಹೈಸ್ಕೂಲ್ HM ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಹಿಂದಿ ಟೀಚರ್ ಇಲ್ಲ, ಈ ತರ ಸಬ್ಜೆಕ್ಟ್ ಗಳ ಟೀಚರ್ ಇಲ್ವಲ್ಲ. ಆ ಪಾಠಗಳನ್ನ ನಾನೇ ಮಾಡಕ್ ಶುರುವಾದೆ. ಸೈನ್ಸ್ ಟೀಚರ್ಗಳು ಇರ್ಲಿಲ್ಲ, ನಾನ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಹಿಂದಿ ಇದಾರೆ, ಕನ್ನಡ ಇದಾರೆ, ಸೋಷಿಯಲ್ ಸ್ಟಡೀಸ್ ಇದಾರೆ. ಈ ಸಬ್ಜೆಕ್ಟ್ ಗಳನ್ನ 8th 9th 10th ಗೆ ನಾನೇ ಪಾಠ ಮಾಡಕ್ ಶುರುವಾದೆ. ಅದು ಎಲ್ಲಿ ಹೆಲ್ಪ್ ಆಯ್ತು, ಮೈನ್ ಎಕ್ಸಾಮ್ ಬರೆಯಕ್ಕೆ ಸುಮಾರು ತುಂಬಾ ಹೆಲ್ಪ್ ಆಯ್ತು. ಯಾವ್ದೇ ಒಂದು ಪರೀಕ್ಷೆ ನಾವು ಹಲವಾರು ನನ್ಗೆ ಒತ್ತಡ ಕೆಲಸದ ಒತ್ತಡ ಅಂತ ಅಂದ್ರು ಮನುಷ್ಯನ್ಗೆ ದೇವ್ರು ಆ ಕೆಪಾಸಿಟಿಯನ್ನ ನಿರ್ವಹಣೆ ಮಾಡೋ ಕೆಪಾಸಿಟಿಯನ್ನ ಕೊಟ್ಟಿರ್ತಾನೆ. ನಾವ್ ಅದನ್ನ ಸರಿದೂಗಿಸ್ಕೊಂಡು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಅಂದ್ರೆ ಇವತ್ತು ಸರ್ವೈವ್ ಆಗೋದ್ ಕಷ್ಟ ಇದೆ. ಯಾವ್ದೇ ಒಂದು ಕೆಲಸವನ್ನ ನಾನು ಮಾಡಕ್ಕೆ ರೆಡಿ ಇದ್ದೀನಿ, ಆಳನಿಂದ ಅರಸನವರೆಗೆ ಸರ್ಕಾರಿ ಸೇವೆನಲ್ಲಿ ನಾವು ಮಾಡ್ತೀವಂತ ಮನೋಭಾವ ಇಟ್ಕೊಂಡು ಕೆಲ್ಸಕ್ ಬಂದ್ರೆ ಸರ್, ವರ್ಕ್ ಮಾಡಿದ್ರೆ ನಾವು ಪ್ರಿಪರೇಷನ್ ಅಲ್ಲಿ ಎಕ್ಸಸ್ ಆಗ್ತೀವಿ. ಇಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ ಯಾವುದೇ ಒಂದು ಸ್ನೇಹಿತರ ಬಳಗ ಇದೆಯಲ್ಲ, ಅವ್ರನ್ನ ಕಾಂಪಿಟೇಟಿವ್ ಎಕ್ಸಾಮ್ ಪೂರಕವಾಗಿರೋರ್ನೇ ಜೋಡಿಸ್ಕೋಬೇಕು. ಎಷ್ಟು ಜನ ಸಿಗ್ತಾರೆ, ಎಲ್ಲರನ್ನೂ ಸ್ನೇಹಿತರು ಮಾಡ್ಕೊಳಕ್ ಆಗತ್ತೆ. ಅವನ್ನ ನಮ್ಮ ಆಟಿಟ್ಯೂಡ್ ತಕ್ಕನಾಗಿರೋರ್ನ ನಾವು ಸ್ನೇಹಿತರು ಮಾಡ್ಕೋಬೇಕಾಯ್ತದೆ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅವರಿಂದ ಏನಾದ್ರು ಪ್ರಯೋಜನ ಆಯ್ತದ ಅನ್ನೋ ಸ್ವಾರ್ಥನೂ ನಮ್ಮಲ್ಲಿ ಇರ್ತದೆ. ಸುಮ್ಮನೆ ಖಾಲಿ ಹಿಡ್ಕೊಂಡು ಬೆಳಗಾನ ಫೋನ್ ಮಾಡ್ಕೊಂಡು ಕೂತ್ಕೊಳ್ಳೋರ್ಗೆ ನಾವು ಏನ್ ಮಾಡಕ್ಕಾಗತ್ತೆ. ಆಮೇಲೆ ಈ ಮೊಬೈಲ್ ದೂರವಾಣಿಯನ್ನ ನಾವು ಹೆಚ್ಚು ಕಡಿಮೆ ಉಪಯೋಗಿಸ್ತೀವಿ. ಸಂಬಂಧಗಳಲ್ಲಿ, ಸ್ನೇಹಿತರುಗಳಲ್ಲಿ, ಬಂಧು ಬಳಗದಲ್ಲಿ ಹಲವಾರು ಟೈಮು ಅವಮಾನ ಮಾಡ್ತಾರೆ. ಯಾವ ಸಣ್ಣದೊಂದು ಮೇಷ್ಟ್ರಕಂದ್ ಬಿಡ ಅವನು ಅಂತ ಟೀಚರು, ಅಷ್ಟ್ರಲ್ಲೇ ಟೀಚರ್ ಅಂದ್ಬಿಡ್ತಾರೆ. ಇವೆಲ್ಲಾನು ಬೇಜಾರ್ ಮಾಡ್ತಾ ಬರುತ್ತೆ ನಾವು. ಆಮೇಲೆ ಅವುಗಳನ್ನ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನ ನಾವು ಮಾಡ್ಕೊಬಂದ್ರೆ ಸರ್ ಅಷ್ಟೇ. ಈಗ ನಾನು ನೀವು ನೋಡಿ ಈ ಕಾಡೊಳಗಡೆ ಪಾಠ ಮಾಡ್ತಾ ಇದ್ರು ಟೀಚರ್ಸ್ ಗಳಿದ್ರು, ಅವರೆಲ್ಲ PUC ನಲ್ಲಿ PCMB ರ್ಯಾಂಕ್ ಸರ್, 530 540 ಈ ತರ ಮಾರ್ಕ್ಸ್ ತಗೊಂಡವ್ರೆ. TCS ಮಾಡ್ಕೊಂಡ್ ಬಂದ್ಬಿಟ್ಟು ಕಾಡೊಳಗಡೆ ಹಾಡಿ ಮಕ್ಕಳಿಗೆ ಪಾಠ ಮಾಡ್ತಾ ಕೂತಿದ್ರು. ಅವರ ಪರಿಸ್ಥಿತಿನ ವರ್ಣಿಸಲ್ಲ ಅಷ್ಟದಲ್ಲ. ಅಯ್ಯೋ ಸಾರ್ ಏನ್ ಮಾಡೋದು, ಸಾರ್ ಏನ್ ಹೆಚ್ಚು ಉನ್ನತ ಶಿಕ್ಷಣನೂ ಪಡೆಯೋದಿಲ್ಲ, ಒಂದ್ ಗೌರ್ಮೆಂಟ್ ಜಾಬ್ ಸಿಕ್ತು ಅಂತ ಬಂದ್ಬಿಟ್ರು. ಇವತ್ ಮಾಡಿ ಅಂತ ಅಂದ್ರೆ ಮಾಡಕ್ ಆಗ್ತಿಲ್ಲ, ಸಬ್ಜೆಕ್ಟ್ ಎಲ್ಲ ಡ್ರೈ ಆಗೋಗುತ್ತೆ. ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡ್ಕೊಂಡ್ ಮಾಡ್ತೀನಿ ಅಂದ್ರೂ ಮಾಡಕ್ ಆಯ್ತಾ ಇಲ್ಲ ಅವ್ರ ಕೆಲಸ. ಪ್ರತಿಭಾವಂತ ಸೈನ್ಸ್ ವಿದ್ಯಾರ್ಥಿಗಳು ಒಂದ್ ಟೈಮಲ್ಲಿ ನಿಮ್ಗೂ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಎಲ್ಲ PCMB ಓದಿರೋರೆಲ್ಲ ಹೋಗ್ಬಿಟ್ಟು ಇಂಜಿನಿಯರಿಂಗ್, ಮೆಡಿಕಲ್ ಬಿಟ್ಬಿಟ್ಟು ಮಿಡ್ಲ್ ಸ್ಕೂಲ್ ಟೀಚರ್ ಆಗ್ಬಿಟ್ಟು TCS ಮಾಡ್ಬಿಟ್ಟು ಅವತ್ತು TCS ಅಂತ ಇತ್ತು, ಡಿಪ್ಲೊಮಾ ಎಜುಕೇಶನ್. ಇವತ್ತು ಹೀಗಾಗಿ ಹಂತವಾಗಿ ನಾವ್ ಏನೇ ಮಾಡ್ಕೊಂಡ್ ಬಂದ್ರು ಸರ್, ನಮ್ಗೆ ತೆಗಳೋರು ಇದ್ದೇ ಇರ್ತಾರೆ ಸರ್. ಆಮೇಲೆ ಆ ತೆಗಳೋರು ನಮ್ಗೆ ಮಗ್ಗಲ ಮುಳ್ಳು ಅಂತ ಅಲ್ಲಿಕೊಂಡ್ರೆ ಹಾಸಿಗೆನಲ್ಲಿ ಏನಾದ್ರು ಚುಚ್ಚು ಬಿಟ್ರೆ ಎದ್ದು ಬಿಡ್ತೀವಿ. ಆತರ ನಮ್ಗೆ ನಿದ್ರೆ ಮಾಡಕ್ ಬಿಡ್ಬಾರದು. ಈಗ ನಿದ್ರೆಯನ್ನ ಗಿಡಿಸುವಂತಹ ಅಷ್ಟೊತ್ತಿಗೆ ನಮ್ಗೆ APJ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಇದು ಬರ್ತದೆ ನೋಡಿ, ಕನಸುಗಳನ್ನ ಕೆಡಿಸ್ತದೆ. ನಿದ್ರೆನ ಕೆಡಿಸೋದೆ ಕನಸುಗಳನ್ನ ನಾವು ಇದ್ ಮಾಡ್ತೀವಿ. ದೊಡ್ಡ ಮಟ್ಟದ ಕನಸನ್ನ ಕಟ್ಟಬೇಕು, ದೊಡ್ಡ ಮಟ್ಟದ ಗುರಿಯನ್ನ ರೀಚ್ ಆಯ್ತೀನಿ ಅಂತ ಇಟ್ಕೊಂಡಾಗ ಅದ್ರ ಅರ್ಥ ಗೊತ್ತಿದೆ. ನಾವು ಫಸ್ಟ್ ಗೈಡೆನ್ಸ್ ತಕೊಂಡ್ಮೇಲೆ UPSCಗೆಲ್ಲ ಟ್ರೈ ಮಾಡೋದು, ಅದ್ರಲ್ಲಿ ಸಕ್ಸಸ್ ಆಗ್ಲಿಲ್ಲ. ಆಮೇಲೆ KPSC ಟ್ರೈ ಮಾಡೋದು, ಸಕ್ಸಸ್ ಆಯ್ತು. ಅನಂತರ ಆ ಫೋನ್ ಅಲ್ಲಿ ಹೈಸ್ಕೂಲ್ HM ಆಗಿ ರಿಪೋರ್ಟ್ ಆದಾಗ ವೇಟಿಂಗ್ ಲಿಸ್ಟ್ ಅಲ್ಲಿ ನಂದು PDO ಆಯ್ತು ಸರ್. ಅದು ಡೈರೆಕ್ಟ್ ಆಗಿರ್ಲಿಲ್ಲ, ವೇಟಿಂಗ್ ಲಿಸ್ಟ್ ಅಲ್ಲಿ ಆಯ್ತು. ಅಷ್ಟೊತ್ತಿಗೆ HM ಆಗ್ಬಿಟ್ಟಿದ್ನಲ್ಲ ನಾನು, ಅದು ಗೆಜೆಟೆಡ್ ಪೋಸ್ಟ್ ಅಂದ್ಬಿಟ್ಟು ನಾನು PDO ರಿಪೋರ್ಟ್ ಮಾಡ್ಕೊಳಕ್ ಹೋಗಿದ್ದೆ, ಕಳಿಸ್ಬಿಟ್ಟೆ. ನಾನು ಹಿಂಗೆ HM ಆಗಿದ್ದೀನಿ ಅಂತ ಯಾವ್ದೇ ಒಂದು ಸನ್ನಿವೇಶಗಳಿಗೆ ಹೋದ್ರು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದಾಗ ಪ್ರಿಪರೇಷನ್ ಆಯ್ತಾ ಇದೀವಿ ಅಂತ ಅಂದಾಗ ಶಾರ್ಟ್ ನೋಟ್ಸ್ ಬಾರಿ ಇಂಪಾರ್ಟೆಂಟ್ ಸರ್. ನಮ್ಗೆ ಒಂದ್ ಸರಿ ಓದಿರ್ತೀವಲ್ಲ ಅದನ್ನ ಮತ್ತೊಮ್ಮೆ ಪುನಃ ಎಲ್ಲಾನು ಓದಕ್ ಆಗೋದಿಲ್ಲ. 2ನೇದು ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಏನ್ ಬರ್ತಾ ಇದೆ, ಪ್ರಜಾವಾಣಿ ಆಗಿರ್ಬೋದು, ಹಿಂದೂ ಪೇಪರ್ ಆಗಿರ್ಬೋದು, ಯಾವ್ದೇ ಪೇಪರ್ ಆಗಿರ್ಬೋದು, ಕಾಂಪಿಟೇಟಿವ್ ಸಂಬಂಧಪಟ್ಟಂತ ಇತ್ತೀಚೆಗೆ ಬರುವಂತ ಎಲ್ಲಾ ಸ್ಪರ್ಧಾತ್ಮಕಕ್ಕೆ ಸಪೋರ್ಟ್ ಮಾಡೋಂತ ಪುಸ್ತಕಗಳನ್ನ ತಗೊಂಡು ಓದಬೇಕು. ನಾನು ಓದ್ತೀನಿ 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 ಅಂತ ಅಂದ್ಬಿಟ್ಟು ಎಲ್ಲಾ ಮ್ಯಾಗಝೈನ್ ಓದ್ತೊಂದು ಗುಡ್ ಹಾಕೊಳ್ಳೋದು. ನಮ್ ಸ್ನೇಹಿತರ ರೂಮ್ಗಳಿಗೆ ಹೋಗ್ತಾ ಇದ್ವಲ್ಲ, ಎಷ್ಟು ಪುಸ್ತಕಗಳ ಗುಡ್ ಹಾಕಿರ್ತಾರೆ ಸರ್, ಇದು ಓದ್ದೇನೋ ಇದಾ ಇಲ್ಲ, ಅದು ಓದಕ್ಕಾಗಿಲ್ಲ ತಂದಿಟ್ಟಿದೀನಿ, ಇದು ಓದ್ದೇನೋ ಇಲ್ಲ ಓದಕ್ಕಾಗಿಲ್ಲ ತಂದಿಟ್ಟಿದ್ದೀನಿ. ಇಲ್ಲಿ ಸಮಗ್ರವಾಗಿ ನಾವು ಅಧ್ಯಯನ ಮಾಡ್ತಾ ಮಾಡ್ತಾ ಸರ್ ನಮ್ಗೆ ಆ ಕಾಂಪಿಟೆನ್ಸಿ ಕಾಂಪಿಟೇಟಿವ್ ಲೆವೆಲ್ ಬಂದ್ಬಿಡ್ತದೆ. ಮಿನಿಮಮ್ 2 ವರ್ಷ ಬೇಕು ಸರ್ ನಮ್ಗೆ ಈ ಲೆವೆಲ್ ಬರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಗ್ರೀನ್ ಗ್ಯಾಸ್ ಎಫೆಕ್ಟ್ ಅಂತ, ಗ್ರೀನ್ ಹೌಸ್ ಅಂತ ಅಂದೇನೆ ಅದು ಕಾನ್ಸೆಪ್ಟ್ ಬರ್ಬೇಕು. ಈಗ ನೋಡಿ ನಮ್ಮ ಎಕ್ಸಾಮ್ ನಲ್ಲಿ ಪರೀಕ್ಷೆನಲ್ಲಿ ಇದ್ರಲ್ಲಿ ಬರೆಯಕ್ ಹೋದಾಗ ಅಲ್ಲ ಒಂದ್ ಕ್ವಶನ್ ಬಂದಿತ್ತು, ಏನು ಜಾಗತಿಕ ತಾಪಮಾನ ಗ್ಲೋಬಲ್ ಇದು ಅಂತ ಅಂದ್ಬಿಟ್ಟು. ಅದ್ 9ನೇ ಕ್ಲಾಸ್ ಪಾಠ, ಅದು ನಾವು ಏನ್ ಪಾಠ ಮಾಡ್ತಿದ್ವಿ 9ನೇ ಕ್ಲಾಸ್. ಆಮೇಲೆ ಅದ್ರಲ್ಲಿ ಜೀವ ವೈವಿಧ್ಯತೆ, ಮಹಾಪಘಾತ ಖಾತ್ರಗಳು, ಜಲ ಸಂಪನ್ಮೂಲಗಳು, ಸುಸ್ಥಿರ ಅಭಿವೃದ್ಧಿ, ಯಾವ್ದೇ ಒಂದು ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡ್ರೆ ಸರ್ ನಿಧಾನವಾಗಿ ಓದ್ಕೊಂಡು ಇದ್ ಮಾಡ್ಬೇಕು. ಪ್ರತಿಯೊಂದು ಕ್ವಶನ್ಗೂ ಅರ್ಥವತ್ತಾದಂತಹ, ನೀವು ಕಡಿಮೆ ಬರೀಬೇಕು ಸರ್. ಪರೀಕ್ಷೆ ಬರೀತೀವಿಲ್ಲ ಇದ್ರಲ್ಲಿ ಮೇನ್ ಎಕ್ಸಾಮ್ ನಲ್ಲಿ ನಮ್ಗೆ ಗೊತ್ತು ಅಂತ ಇಷ್ಟು ಬರೆಯೋದಿಕ್ಕ ಆಗೋದಿಲ್ಲ, ಅಲ್ಲಿ ಬರೆಯಕ್ಕಾಗಿಲ್ಲ. ವರ್ಡ್ಸ್ ಲಿಮಿಟ್ ಅಲ್ಲಿ ಅವ್ನು ಕೊಟ್ಟಿರ್ತಾನೆ ಕರೆಕ್ಟ್ ಆಗಿ, ಅವ್ನ ವರ್ಡ್ಸ್ ಲಿಮಿಟ್ ಅಲ್ಲಿ ಬರೀಬೇಕು. ನಮಗೆ ಮೊದಲೇ ಇದಕ್ಕಿಂತ ಮುಂಚೆ ಏನಾಯ್ತು ಅಂದ್ರೆ ಸರ್, ಆಗ ತಮಗೂ ಗೊತ್ತು ಬರೀ ಕನ್ನಡ ಸಬ್ಜೆಕ್ಟ್ ಓದೋರ್ಗೆ ಪ್ರಿಲಿಮ್ಸ್ಗೆ ಮಾತ್ರ ಇತ್ತು. ಪ್ರಿಲಿಮ್ಸ್ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಓದೋ ಸಬ್ಜೆಕ್ಟ್ ಅವರು ಜಾಸ್ತಿ ಪಾಸ್ ಆಗ್ತಾ ಇದ್ರು. ನಮ್ಗೆ ಆಗ ಅಷ್ಟು ಕನ್ನಡದು ಹೋಲ್ಡ್ ಇರ್ಲಿಲ್ಲ, ಇರ್ಬೇಕು ಟು ಬಿ ಫ್ರಾಂಕ್. ನಾವು ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರಿಂದ ಕೆಲವರು ಕನ್ನಡಕ್ ಬಂದು ಕನ್ನಡ ಪ್ರಿಲಿಮ್ಸ್ ಎಲ್ಲ ಮಾಡ್ಕೊಂಡು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕನ್ನಡದಿಂದ ಬಂದು ಅಂತ ಟೈಮ್ ನಲ್ಲಿ ನಾವು ಕಾಂಪಿಟೇಷನ್ ಅಲ್ಲಿ ಹಿಂದೆ ಬಿದ್ದಿರ್ತು. ಬಟ್ ಅವ್ರ ಪ್ರಿಪರೇಷನ್ ನಮ್ ಹಿಂದೆ ಬಿಡ್ತಂದ್ರೆ ಆ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಕ್ಕೆ ಮುಖ್ಯವಾಗಿ ನಾವು HM ರಾಜಶೇಖರ್ ಅವ್ರದ್ದು, ಡಾಕ್ಟರ್ ಗಂಗಾಧರ್ ಅವ್ರದ್ದು ಇದೆಲ್ಲ ಓದ್ತಾ ಇದ್ವಿ. ಇಂಗ್ಲಿಷ್ ಮೀಡಿಯಂ ತಗೊಂಡ್ರೆ ಲಕ್ಷ್ಮೀಕಾಂತ್ ಅವ್ರು ತಗೊಂಡು ರೆಫರ್ ಮಾಡ್ತಾ ಇದ್ದು. ಅಮೆಂಡ್ಮೆಂಟ್ ಗಳನ್ನ, ಆಯಾ ಕಾಲಗಳಿಗೆ ಆದಂತಹ ಅಮೆಂಡ್ಮೆಂಟ್ ಗಳನ್ನ, ತಿದ್ದುಪಡಿಗಳನ್ನ ತಗೋತಾ ಇದ್ವಿ. ಅವುಗಳನ್ನ ಅಪ್ಡೇಟ್ ಆಗ್ತಾ ಇರ್ಬೇಕು. ನಮ್ಮ ಮುಖ್ಯವಾಗಿ ಯಾವುದೇ ಒಂದು ಪರೀಕ್ಷೆಯನ್ನ ಒಬ್ಬ ಸ್ಪರ್ಧಾರ್ಥಿ ಶುರು ಮಾಡ್ತಾನೆ ಅಂದ್ರೆ ಅವನು ಹಿಗ್ಗದೆ ಕುಗ್ಗದೆ ಮುನ್ನಡಿಬೇಕು. ಹೊಗಳಿಕೆ ತೆಗಳಿಕೆಗೆ ಇದನ್ನ ಅವನು ವಿಚಲಿತನಾಗ್ಬಾರದು. ನಿಂದಿಸುವವ್ರು ಇದ್ದೇ ಇರ್ತಾರೆ ಸರ್, ಅಲ್ಲಿಂದ ಎಲ್ಲಿವರೆಗೂ ಹೋದ್ರು ನಿಂದಿಸೋರು ಇದ್ದೇ ಇರ್ತಾರೆ. ಅವ್ನು ಮೇಷ್ಟ್ರನ್ನ ಬರೀ ಮೇಷ್ಟ್ರ, ಬರೀ ಟೀಚರ್, ಪಿಡಿಒನ ಬರೀ ಪಿಡಿಒನ, ಒಂದು KS ಆಫೀಸರ್ ಅದ್ನ ಅಷ್ಟೇನಾ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಎಫರ್ಟ್ ಆಗ್ತಿರ್ತೀವಿ ಅವೆಲ್ಲ ಗೊತ್ತಿಲ್ಲ ಸರ್, ಸಮಾಜಕ್ಕೆ ಅವೆಲ್ಲ ಗೊತ್ತಿಲ್ಲ. ಅಲ್ಲಿವರೆಗೆ ಏನ್ ಮಾಡಿರ್ತೀವಿ ನಾವು, ಎಷ್ಟು ಪುಸ್ತಕ ಓದಿರ್ತೀವಿ, ಎಷ್ಟು ಬ್ಲಡ್ ನ ಬರ್ನ್ ಮಾಡಿರ್ತೀವಿ, ಎಷ್ಟು ಆಯಿಲ್ ಇಂದ ಬರ್ನ್ ಮಾಡಿರ್ತೀವಿ, ಅವೇನು ಬರೋದಿಲ್ಲ, ನಗಣ್ಯ ಆಗ್ಬಿಡ್ತದೆ. ಆದ್ರೆ ನೀವು ಒಂದ್ ಪೊಸಿಷನ್ಗೆ ಹೋದಾಗ ನಾವ್ ಹೇಗೆ ನಮ್ಮ ಸುತ್ತಮುತ್ತ ಇರೋರನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಸಮಯ ಸಂದರ್ಭಗಳಲ್ಲಿ ನಿಮ್ಮನ್ನ ಕೈ ಹಿಡಿಯೋರು ಇರ್ತದೆ. ಹಣಕಾಸು, ಈಗ ಫಾರ್ ಎಕ್ಸಾಂಪಲ್ ನಾನು ಕೆಲಸ ಮಾಡ್ತಾ ಇದ್ದೆ, 2-3 ಕಂಪನಿ ಚೇಂಜ್ ಮಾಡಿದಾಗ ಮಧ್ಯ ಸಂಬಂಧ ಇರುತ್ತೆ. ನಿಮ್ಗೆ ಇದು ಬೇಕು ಅವ್ರ ಸಪೋರ್ಟ್. ಯಾರಿಗೂ ನಾವು ದ್ವೇಷ ಕಟ್ಕೊಳಕ್ ಹೋಗ್ಬಾರ್ದು ಸರ್. ಒಂದ್ ಫೋನ್ ಅಲ್ಲಿ ಕೆಲಸ ಮಾಡ್ಕೊಳಂಗೆ ಜನಗಳನ್ನ ಇಟ್ಕೋಬೇಕು ಸರ್. 2ನೇದು. 3ನೇದು, ಬೇರೆಯವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರ್ಬೇಕು. ಈ ಕ್ಯಾನ್ ಅಚೀವ್, ವಿ ಕ್ಯಾನ್, ಇವನ ಹತ್ರ ಏನೋ ಒಂಚೂರು ಇದೆ, ಈ ಕ್ಯಾನ್ ಅಚೀವ್ ಲಿಟ್ಲ್ ಬಿಟ್, ಯು ಕ್ಯಾನ್ ಡೂ ಸಮಥಿಂಗ್ ಅನ್ನೋದನ್ನ ತೋರಿಸಿರ್ಬೇಕು. 2 ಪೋಸ್ಟ್ ಬಂದಾಗ ನಮ್ಗೆ ನಮ್ಮ ಫ್ಯಾಮಿಲಿನಲ್ಲಿ, ನಮ್ಮ ಬಂಧು ಬಳಗದಲ್ಲಿ ಯು ಕ್ಯಾನ್ ಡೂ ಇಟ್. ಯಾಕೆಂದ್ರೆ ನಾವು ಪರೀಕ್ಷೆ ಬರ್ದವೆಲ್ಲ ಪಾಸ್ ಆಗಕ್ ಶುರು ಆಗ್ಬಿಟ್ಟು ಇಷ್ಟೊಂದು ತಿಪ್ಪರ್ಲಾಗ ಹೊಡಿತಾ ಇರ್ತಾರೆ. ಎಷ್ಟೊಂದ್ ಜನ ನಮ್ಮ ಪ್ರಿಪ್ರೇಷನ್ ಲೆವೆಲ್, ಸ್ಟ್ಯಾಂಡರ್ಡ್ ಆಫ್ ಪ್ರಿಪ್ರೇಷನ್ ಲೆವೆಲ್ ಬಂದ್ಬಿಡ್ತದಲ್ಲ, ಅದು ತುಂಬಾ ಸೆಟ್ ಆಗ್ಬಿಡ್ತದೆ ಮೈಂಡ್ಗೆ. ಇನ್ನೆಷ್ಟು ಇಂಥ ಕ್ವಶನ್ ಕೇಳ್ತಾನೆ ಅಂತ ಹೇಳ್ಬೋದು ನಾವು, ಆ ಲೆವೆಲ್ ಬಂದ್ಬಿಡ್ತದೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾವನ್ನ ತಗೊಂಡ್ಕೊಂಡು ವಿನ್ನಿಂಗ್ ಸಕ್ಸಸ್ ವಿನ್ನಿಂಗ್ ಸರ್, GK ಹಿಸ್ಟ್ರಿ. ನಮ್ಗೆ ಇತಿಹಾಸ ಅನ್ನೋದು ದೊಡ್ಡ ಸಮುದ್ರ ಸಾಗರ ಇದ್ದಂಗೆ, ಬಟ್ ಜಿಯೋಗ್ರಫಿ ಸಮುದ್ರ ಸಾಗರ ಅಲ್ಲ. ಇತಿಹಾಸವನ್ನ ನಾವು ಸ್ವತಂತ್ರ ಸಂಗ್ರಾಮದಿಂದ ಈ ಕಡೆ ಓದ್ಬೋದು, ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ, ಇವೆಲ್ಲಾನು ಸಣ್ಣ ಸಣ್ಣ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಬರ್ಕೋಬರ್ಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ ಮೊಘಲರ ಕೊಡುಗೆಗಳು ಅಂತ ಅಂದ್ರೆ, ಮೊಘಲಾಸ್ ಅಂತ ಅಂದ್ರೆ ಅವ್ರದೊಂದು ಬಂದ್ಬಿಡ್ಬೇಕು. ನಮ್ಮ ಇದು ರಾಷ್ಟ್ರಕೂಟರು ಕಲಾ ಸಂಸ್ಕೃತಿಗೆ ಏನನ್ನ ಕೊಟ್ಟರದ್ದು, ಕೊಡುಗೆಗಳನ್ನ ಕೊಟ್ರು ಅಂತ ಅಂದ್ರೆ, ರಾಷ್ಟ್ರಕೂಟರು, ಕದಂಬರು, ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿದವರು, ಏನು ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿಗೆ ಏನು ಕೊಡುಗೆ ಕೊಟ್ಟರು ಅಂತ ಅಂದ್ರೆ ಅದು ಒಂದೇ ತರ ಸಿಕ್ಕಂಗಿರ್ಬೇಕು ಸರ್. ನಾನ್ ಮಾಡಿ ತೋರ್ಸಿ. ಈಗ ರಾಷ್ಟ್ರ ಕೊಟ್ರು, ಅವ್ರ ಕೊಡುಗೆಗಳೇನು, ಸಾಂಸ್ಕೃತಿಕ ಕೊಡುಗೆಗಳು ಏನೋ ಒಂದು. ಕದಂಬರು, ಗಂಗರು, ಹೊಯ್ಸಳರು, ನೀವು ಕಂಪ್ಯಾರಿಟಿವ್ ಸ್ಟಡಿ ಮಾಡಕ್ ಹೋಗ್ತೀರಿ, ಅಲ್ಲಿ ಯಾರನ್ನೇ ಕೇಳಿದ್ರು ಬರೀತೀರಿ ನೀವಾಗ. ಕಲೆ ಸಂಸ್ಕೃತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗ ಅವ್ರ ಕೊಡುಗೆ ಏನು ಅಂತಂದ್ರೆ, ಇಲ್ಲಿ ಒಂದು ಕ್ವಶನ್ ಕೇಳೋನೆ ನೋಡಿ, ರಾಷ್ಟ್ರ ಕೊಟ್ಟರ ಕೊಡುಗೆಗಳು, ಸಾಂಸ್ಕೃತಿಕ ಕೊಡುಗೆಗಳು ಅಂತ ಒಂದು ಕ್ವಶನ್ ಬರುತ್ತೆ. ಅದಾದ ನಂತರ ಮೃತ್ಯು ಸಂಬೋದ್ರ, ಲವಣ ಸಂಬ, ಉಪ್ಪಿನ ಇದು ಅಂತ ಬಂದ್ಬಿಡ್ತದೆ. ಅಂದ್ರೆ ಕ್ವಶನ್ ಗಳು ಹೆಂಗ್ ಬರ್ತವೆ ಮೇನ್ ಎಕ್ಸಾಮ್ ನಲ್ಲಿ, ನಾವ್ ಏನೋ ಒಂದ್ ಇರ್ತೀವಿ, ನಾವ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ, ಬಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಆ ತರ ಬಂದಿರುತ್ತೆ. ನಾವು ಒಂದು ಹುದ್ದೆ ನಿರ್ವಹಣೆ ಮಾಡ್ತಾ ಇರ್ತೀವಿ, ಸರ್ಕಾರ ನಮ್ಗೆ ಒಂದು ಹುದ್ದೆನ ಕೊಟ್ಟಾಗ ನಿರ್ವಹಣೆ ಮಾಡೋದಿಕ್ಕೆ ಸಡನ್ ಆಗಿ ಅದಕ್ಕೆ ಸೆಟ್ ಆಗ್ಬೇಕು. ಈ ಲೈಫ್ ಇಸ್ ಲೈಕ್ ದಟ್, ಹೊಂದಾಣಿಕೆ ಜೀವನ. ನಾವ್ ಈಗ ಹುದ್ದೆ ನಿರ್ವಹಣೆ ಮಾಡ್ತಾ ಇದೀನಿ, ಸಡನ್ ಆಗಿ ಅಲ್ಲಿ ಬಾಯಿ ನೀನ್ ಈಗ ಕೆಲಸ ಮಾಡೋ. ಈಗ ನೋಡಿ ಕೋವಿಡ್ ಸಿಚುವೇಶನ್ ಸಂದರ್ಭದಲ್ಲಿ ನಮ್ ಸ್ನೇಹಿತರುಗಳನ್ನ ಎಷ್ಟೋ ಜನಕ್ಕೆ ತಹಶೀಲ್ದಾರ್ ಆಗಿದ್ದಾರೆ ಇವ್ರು ಎಲ್ರಿಗೂ. ನಿಮ್ದೇನೋ ಬಿಡಪ್ಪ ಟ್ರೆಜರಿ ಆಫೀಸರ್ ಆಗುತ್ತೆ, ನಾವು SSL ಸರ್ವಿಸ್ ಮಾಡ್ತಾ ಇದೀವಿ, ಸಂಬಳ ಕೊಡ್ಬೇಕು ನಿಮ್ಗೆ, ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರದ್ದು ಎಕ್ಸಿಕ್ಯೂಟಿವ್ ಜಾಬ್, ಎಷ್ಟು ಜವಾಬ್ದಾರಿ ನಿರ್ವಹಣೆ ಇರ್ತದೆ. ಆಕ್ಸಿಜನ್ ಹಂಚಿಕೆ ಮಾಡೋದಿಕ್ಕೆ, ಒಂದು ಜಿಲ್ಲೆಗೆ ಆಕ್ಸಿಜನ್ ಹಂಚಿಕೆ ಮಾಡೋದಿಕ್ಕೆ ಕೊಟ್ಬಿಟ್ಟಾರ ನಮ್ ಸ್ನೇಹಿತರು. ಇದು ತುಂಬಾ ಉನ್ನತ ಮಟ್ಟದ ಜವಾಬ್ದಾರಿ ನಿರ್ವಹಣೆ ಬಂದ್ಬಿಡ್ತದೆ. ಜೀವವನ್ನ ರಕ್ಷಿಸ್ಬೇಕು. ಕೊನೆಗೆ ನಮ್ಮನ್ನ ಯಾತಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದವರು? ನಾಗರಿಕರಿಗೆ ನೀನ್ ಒಳ್ಳೇದ್ ಮಾಡಪ್ಪ, ಸರ್ಕಾರದ ಪರವಾಗಿ ನೀನು ಒಳ್ಳೆಯವನಾಗಿ ಸರ್ಕಾರದ ನೀತಿ ನಿಯಮಗಳನ್ನ ತಿಳ್ಕೊಂಡು ನಾಗರಿಕರ ಸೇವೆ ಮಾಡು, ಸಾರ್ವಜನಿಕರ ಸೇವೆ ಮಾಡುವಂತ. ವಿ ಆರ್ ರೆಪ್ರೆಸೆಂಟಿಂಗ್ ಗವರ್ನಮೆಂಟ್. ನಾವು ಗವರ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಎಷ್ಟು ಕಷ್ಟ ನಷ್ಟ ಬರುತ್ತೆ, ಅವನ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅವನ ಸಮಸ್ಯೆ ಏನು ಅಂತ ಅರ್ತ್ಕೊಂಡು ಅವನಿಗೆ ಪೂರಕವಾಗಿ ಕೆಲಸ ಮಾಡ್ಬೇಕು ನಾವು. ಅವನಿಗೆ ಏನ್ ಬೇಕು ಅವನ ಸಡನ್ ಡಿಸಿಷನ್ ತಗೋಬೇಕಾಗಿರುತ್ತೆ. ನಿಯಮವನ್ನ ನಾವು ಕೈ ಬಿಡಕ್ ಆಗೋದಿಲ್ಲ. ಆ ಯಾವ ನಿಯಮದೊಳಗೆ ಈ ಕೆಲಸ ಮಾಡ್ಬೋದು ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ ಮಾಡ್ಬೇಕು. ನಿಯಮವನ್ನು ನಾವು ಉಲ್ಲಂಘನೆ ಮಾಡಕ್ ಆಗೋದಿಲ್ಲ. ಹಣಕಾಸು ವಿಚಾರಗಳು ಬಂದಾಗ, ಯಾವ್ದೇ ಒಂದು ಡಿಸಿಷನ್ ಮೇಕಿಂಗ್ ಬಂದಾಗ, ಪ್ರಾಣ ಹಾನಿ ಆಗ್ಬಾರ್ದು, ಒಬ್ರದ್ದು ಇದು ಆಗ್ಬಾರ್ದು, ಯಾವ್ದು ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗ್ಬಾರ್ದು, ಯಾವ್ದೇ ಒಂದು. ಅವುಗಳೆಲ್ಲವನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಕರ್ತವ್ಯ ನಿರ್ವಹಣೆ ಉತ್ತಮವಾದ ಬ್ಯೂರೋಕ್ರಾಟ್ ಆಗ್ತದೆ. ಇಲ್ಲ ಅಂತ ಅಂದ್ರೆ ಹಿಂಗೆ ಏನೇನೋ ಒಂದು ಇದ್ ಮಾಡ್ಬಿಟ್ಟು ಸಮಸ್ಯೆಗೆ, ಗೊಂದಲಗಳಿಗೆ ಸಿಕ್ಕಾಕಬಿಟ್ಟು ಇಲ್ಲಿ ತುಂಬಾ ಕಷ್ಟ ನಷ್ಟಕ್ಕೆ ಈಡಾಡೋಕ್ ಬರುತ್ತೆ. ಆಗ ಸಿಚುವೇಶನ್ ಇದೆ. ಓಕೆ ಸರ್, ತಾವು KS ಪ್ರಿಲಿಮ್ಸ್ ಸಲುವಾಗಿ, ಸ್ಪೆಸಿಫಿಕಲಿ 2014 KS ಪ್ರಿಲಿಮ್ಸ್ ಸಲುವಾಗಿ ತಮ್ಮ ತಯಾರಿಯ ಒಂದು ವೈಖರಿ ಯಾವ ರೀತಿಯಾಗಿತ್ತು ಅಂತ ನಮ್ಮ ಸ್ಟೂಡೆಂಟ್ ಗಳೊಂದಿಗೆ ಹಂಚ್ಕೋಬಹುದಾ ಸರ್? ಸರ್, ಇಲ್ಲಿ ಪ್ರಿಲಿಮ್ಸ್ ಎಕನಾಮಿಕ್ಸ್ ನಾವು ಈಗ KS 2014 ಇಸ್ವಿ ಅನ್ನೋದು ಎಕ್ಸಾಮ್ಗೆ ನಮ್ಗೆ ಏನು ಒಂದು ಹೆಲ್ಪ್ ಆಯ್ತು ಅಂತ ಅಂದ್ರೆ, KPSC ಅವರು ಒಂದು ಸಬ್ಜೆಕ್ಟ್ ಗಳನ್ನ ತೆಗೆದಾಕ್ಬಿಟ್ರು ಸರ್. ಆಪ್ಷನಲ್ ಸಬ್ಜೆಕ್ಟ್ ಇದು ನಮಗ್. ಆ ಸಬ್ಜೆಕ್ಟ್, ಆಪ್ಷನಲ್ ಸಬ್ಜೆಕ್ಟ್ ತೆಗೆದಾಕ್ಮೇಲೆ ಒಂದು ಮೆಂಟಲ್ ಎಬಿಲಿಟಿ ಅಂತ ಒಂದು ಪೇಪರ್, ಒಂದು GS ಅಂತ ಇದ್ ಮಾಡಿದ್ರಲ್ಲ, 2 ಪೇಪರ್ ಹಾಕೋದ್ರಲ್ಲ. ಅದ್ರಲ್ಲಿ ತುಂಬಾ ಹೆಲ್ಪ್ ಆಯ್ತು ಸರ್ ನಮ್ಗೆ. ಅದ್ ಬಂದಿದ್ದಕ್ಕೆ ನಾನ್ ಸೆಲೆಕ್ಟ್ ಆಗಿರೋದು. ಇಲ್ಲಾಂದ್ರೆ ನಾವು ಆಪ್ಷನಲ್ ಸಬ್ಜೆಕ್ಟ್ ಓದಿ ರೂರಲ್ ಡೆವಲಪ್ಮೆಂಟ್, ಆಂಥ್ರಪಾಲಜಿ ಇವೆಲ್ಲಾನು ಓದಿ ಈ ಕನ್ನಡದ ಸಬ್ಜೆಕ್ಟ್ ತಗೊಂಡು ಯಾರು ಓದ್ತಾರೋ ಅವ್ರ ಮುಂದೆ ನಾವು ನಮ್ ಮಾರ್ಕ್ಸ್ ಹೇಳ್ಕೊಳಕ್ಕೆ ಆಯ್ತಾ ಇರ್ಲಿಲ್ಲ. GS ಚೆನ್ನಾಗ್ ಮಾಡಿರ್ತಿದ್ವು, ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ತುಂಬಾ ಇದಾಗ್ಬಿಡ್ತಿತ್ತು ನಮ್ಗೆ. ನಿಮ್ಗೂ ಗೊತ್ತಿರ್ಬೋದು ವಿಚಾರಗಳು, ತಾವು ಈ ಹಾದಿಲಿ ಇರೋರಾಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ದೋ, ಈ ನಾವು ಪ್ರಚಲಿತ ಘಟನೆಗಳು ಈಗ ಫಸ್ಟ್ ಆ ಕ್ವಶನ್ ಗಳ ಪೇಪರ್ ನ ಅನಲೈಸ್ ಮಾಡಿದಾಗ ಸರ್, ಒಂದು ವಿಚಾರ ನನ್ನ ಕಣ್ಣಿಗೆ ಕಾಣಿಸ್ತು. ನನ್ನ ದೃಷ್ಟಿಗೆ ನಾವು ಬರೀ ಯಾವ ಎಕ್ಸಾಮ್ ಇಯರ್ ನಲ್ಲಿ ಎಕ್ಸಾಮ್ ಆಯ್ತಾ ಇದ್ದೋ ಅದನ್ನ ಒಂದನ್ ಮಾತ್ರ ಪ್ರಿಪೇರ್ ಆಗ್ಬಾರ್ದು. ಆ ಎಕ್ಸಾಮ್ ನಡೆಯುವಂತಹ ಒಂದು ವರ್ಷ ಮುಂಚೆ, ಆ ವರ್ಷ, ಪ್ರಸ್ತುತ ವರ್ಷ, ಆ ವರ್ಷದಿಂದ ನಂತರ ಏನು ಇದಾಗಿದೆ, ಒಟ್ಟು 3 ವರ್ಷದ್ದು ನಮ್ಮ ಹತ್ರ ಇದಿರ್ಬೇಕಾಯ್ತು ಡೇಟಾ. ಈಗ ಫಾರ್ ಎಕ್ಸಾಂಪಲ್ ಸರ್ವೆ ಆಫ್ ಕರ್ನಾಟಕ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಓದ್ತೀನಿ ಅಂತ ಹೋದ್ರೆ ಪ್ರಿಲಿಮ್ಸ್ಗೆ ಒಂದ್ ಟೇಬಲ್ ಹಾಕೊಂಡ್ಬಿಡ್ತೀವಿ. ಜನಸಂಖ್ಯೆ ಇದನ್ನ ಹಾಕೊಂಡ್ರೆ, ಜನಸಂಖ್ಯೆ ಇದನ್ನ ತಗೊಂಡಾಗ 2011 ಇತ್ತೀಚೆಗೂ ನಾವು 2011 ಡೇಟಾ ತಗೋತೀವಿ. ಇನ್ಯಾವ್ದೋ ಒಂದು ತಗೊಂಡಾಗ ಇದರಲ್ಲಿ ಎಷ್ಟೆಷ್ಟು ವೆಚ್ಚ ಬಂತು, ಎಷ್ಟೆಷ್ಟು ಇದ್ ಬಂತು, ಸೆಕ್ಟರ್ಗಳು, ಕ್ಷೇತ್ರವಾರು, ಈಗ ಕೃಷಿ ಎಷ್ಟು ಬಂತು, ಇವೆಲ್ಲ ನಾವು ಏನ್ ಇದ್ ಮಾಡ್ಕೊಬರ್ತೀವಿ. ಸರ್ವಿಸ್ ಸೆಕ್ಟರ್, ಸೇವಾ ವಲಯ ಎಷ್ಟು ಬಂತು, ಅಲ್ಲೇ ಪಕ್ಕದಲ್ಲೇ ನಾವು ಸ್ಟಾಟಿಸ್ಟಿಕ್ಸ್ ಹಾಕೊಂಡು ಬರ್ಕೋಬೇಕು. ಒಂದು ದೊಡ್ಡ ಪುಸ್ತಕ ನಾವು ರೆಡಿ ಮಾಡ್ಕೋಬೇಕು. ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಓದ್ತೀನಿ ಅಂತಂದ್ರೆ ಒಂದ್ ದೊಡ್ಡ ಪುಸ್ತಕ ನಮ್ಮ ಸ್ಪೈರಲ್ ಬೈಂಡ್ ಮಾಡ್ಕೊಂಡು ಜೆರಾಕ್ಸ್ ಪೇಪರ್ ಏನ್ ಬರುತ್ತೆ ಅದ್ ನೋಡೋದ. ನಿಮ್ ಹತ್ರನೇ ಸ್ಟಾಟಿಸ್ಟಿಕ್ಸ್ ನೀವು ಬರೀಬೇಕು. ನೀವು 2000 ಈಗ ಪ್ರೆಸೆಂಟ್ ಏನ್ 2021 ನಡೀತಾ ಇದೆ ಅಂದ್ರೆ 2019, 2020, 2021, 2022 ನೆಕ್ಸ್ಟ್ ಇಯರ್ ಬರೋದು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ. ಆ 3 ವರ್ಷ ಸ್ಟಾಟಿಸ್ಟಿಕ್ಸ್ ನಿಮ್ ಹತ್ರ ಇರ್ಬೇಕು ಸರ್. ಎಕ್ಸಾಮ್ ಕ್ವಶನ್ ಕೇಳೋದ್ ಹಂಗೇನೆ. ಈ ಪ್ರಸ್ತುತ ಅವ್ರು ನಡೀತಾ ಇರೋದು ಯಾರು ಕೇಳಕ್ ಹೋಗ್ತಿಲ್ಲ ಸರ್. ನಾನು ಕ್ವಶನ್ ಪೇಪರ್ ಅನಲೈಸ್ ಮಾಡಿರೋದು. ಆಮೇಲೆ ನಾವು ತುಂಬಾ ಹಳೆ ಕ್ವಶನ್ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ರು. ಮಾಡಿದಾಗೆಲ್ಲ ನನ್ಗೆ ನಮ್ಮ ಗಮನಕ್ಕೆ ಬಂದಿದ್ದು ಇದು 1 ವರ್ಷದನ್ನ ನಾವ್ ಹಿಡ್ಕೊಂಡ್ ಕೂತ್ಕೊಂಡ್ರೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವನೋ ಅರ್ಜುನ ಅವಾರ್ಡ್ ಈ ವರ್ಷ ವಿನ್ನರ್ ಆಗಿರೋದಿಲ್ಲ ಅಂತ ಹೇಳೋದಿಲ್ಲ ನಾವು. 2019 ಸಾಲಿನಲ್ಲಿ ವಿನ್ನರ್ ಆಗಿರೋ ಈಗ ನೋಡಿ ಲಾಸ್ಟ್ 2017 ಕ್ವಶನ್ ಪೇಪರ್ ಇಸ್ವಿ ತಗೊಂಡಾಗ ಪ್ರಸ್ತುತ ವರ್ಷದ ಯಾರು ಕೇಳಿದ್ದಾರೆ ಸರ್? ಅವ್ರು ಕೇಳಿಲ್ಲ, ಹಳೆದ್ ಕೇಳಿದಾರೆ. ಅವ್ರು 2018 ಏನೋ 19 ಹಂಗೆ ಕೇಳಿದ್ರು. ಅಂದ್ರೆ ನಮ್ ನಾಲೆಡ್ಜ್ ಅಲ್ಲಿ 1ರಿಂದ ಮೊದಲು ಆ ವರ್ಷದ ಕೇಳಿದ್ನ ಅವಾಗ್ಲೇ ಕೇಳ್ತಿದ್ರು. ಈಗ ಕ್ವಶನ್ ಕೇಳುವಂತಹ ವಿಧಾನ, ರೀತಿ ನೀತಿ, ಪದ್ಧತಿ ಇವೆಲ್ಲ ಚೇಂಜಸ್ ಆಗೋಗಿದಾವೆ ಸರ್. ಯಾಕೆಂದ್ರೆ ಅಪ್ರೋಪ್ರಿಯೇಟ್ ಅಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ನ ಕಂಡಿಡಿದು ಗೊಂದಲದ ಪರಿಸ್ಥಿತಿಯಲ್ಲಿಯೂ ಇವನು ಸರಿಯಾದ ನಿರ್ಧಾರ ತಗೊಂಡು ಯಾವನು ಕ್ವಶನ್ ಅನ್ನ ಅನಲೈಸ್ ಮಾಡ್ತಾನೋ he will become a winner, ಅಂದ್ರೆ he will become a good administrator ಅಂತ ಅನ್ನೋದು ಬರುತ್ತೆ. ಅದು ಅವನ ವೈಯಕ್ತಿಕ ವಿಚಾರಕ್ಕೂ ಇದು ಅನುಷ್ಠಾನ ಮಾಡ್ಕೊಂಡಿರ್ತಾನೆ. ಒಬ್ಬ ಒಂದು ಕ್ವಶನ್ ಪೇಪರ್ ಅನ್ನ ಬಿಡಿಸ್ತೇನೆ ಅಂತ ಅಂದ್ರೆ ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಇವನು ರೈಟ್ ಡಿಸಿಷನ್ ತಗೋತೇನೆ ಅಂತ ಅರ್ಥ ಸರ್. ನಾವು ಅದು ಬರೀ ಕ್ವಶನ್ ಪೇಪರ್ ಆಗಿರ್ಬೋದು. ಈ ಸೆಕೆಂಡ್ ಪೇಪರ್ ನೋಡಿ, ಅವನು ಒಪಿನಿಯನ್ ತಗೋತಾನೆ, ನಿರ್ಧಾರಗಳನ್ನ ತಗೊಳೋದಿಕ್ಕೆ ಡಿಸಿಷನ್ ಮೇಕಿಂಗ್ ಕ್ವಶನ್ ಕೊಡ್ತಾನೆ. ಅದು ಸುಮ್ಮನೆ ಕೊಡೋದಿಲ್ಲ ಸರ್ ಅದು. ಯಾಕೆಂದ್ರೆ ಅಂತ ಸಿಚುಯೇಷನ್ ನಾವೀಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟೈತೆ ನಮ್ಗೆ. ನಮ್ಮ ಇಲಾಖೆಗಳ ಕೆಲಸ ಮಾಡ್ತಾ ಇದೀವಲ್ಲ, ಎಸ್ ಎಸ್ ಗಿವನ್ ಎ ವೆರಿ ಗುಡ್ ಕ್ವಶನ್. ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡ್ತಾನೆ, ಒಂದು ಇದನ್ನ ಕ್ರಿಯೇಟ್ ಮಾಡ್ತಾನೆ. ಕೆಲವರು ರೂಲ್ಸ್ ನೋಡ್ಕೊಂಡು ಹೋಗ್ತಾರೆ, ಕೆಲವರು ಸೇಫ್ಟಿ ನೋಡ್ಕೊಂಡು ಹೋಗ್ತಾರೆ, ಸೇಫ್ ಸೈಡ್ ನೋಡ್ಕೊಂಡು ಹೋಗ್ತಾರೆ, ಕೆಲವರು ಕ್ರಿಟಿಕಲಿಟಿನ ಬಿಟ್ಬಿಟ್ಟು ದೂರ ಓಡೋಗ್ತಾರೆ. ಕ್ವಶನ್ ನಾನು ಒಂದ್ ಕ್ವಶನ್ ಆನ್ಸರ್ ಮಾಡ್ತೀನಿ ಅಂತ ಅಂದ್ರೆ ನಾನು ರೂಲ್ಸ್ನು ನೋಡ್ಬೇಕು, ಜನತೆಗೆ ಒಳ್ಳೇದನ್ನು ಮಾಡ್ಬೇಕು. ದಟ್ ವಿಲ್ ಬಿಕಮ್ ಎ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಆ ಕ್ವಶನ್ ಅಲ್ಲಿ ಯಾವ್ದೇ ಒಂದು ಪೇಪರ್ ಆಗಿ. ಇಲ್ಲಿ ಎಷ್ಟೊಂದ್ ಜನ ಜನರಲ್ ಆಗಿ ಯೋಚನೆ ಮಾಡಕ್ ಹೋಯ್ತಾರಲ್ಲ, ಅದು ಜನರಲ್ ಆಗಿ ಆಗಿರೋದಿಲ್ಲ. ಎಷ್ಟು ಕೆಲವು ಟೈಮು ಅತಿ ಬುದ್ಧಿವಂತರಿಗೂ ಜನರಲ್ ಆಗಿ ಯೋಚನೆ ಮಾಡೋ ಕ್ವಶನ್ಗಳಿಗೆ ಅತಿ ಬುದ್ಧಿವಂತ ಏನ್ ಮಾಡ್ಬಿಡ್ತಾರೆ, ಮಹತ್ ಕಾರ್ಯವನ್ನ ಸಾಧಿಸ್ತೀವಿ ಅಂತ ಹೋಗ್ಬಿಟ್ಟು ತಪ್ಪಾಡ್ಕೊಂಡ್ಬಿಡ್ತಾರೆ. ಈ ತರ ಎಲ್ಲ ಯೋಚನೆ ಮಾಡ್ಬೇಕಾಗಿರೋದು. ಈ ತರ ಯೋಚನೆ ಮಾಡ್ಬೇಕು ಅನ್ನೋದು ಹೋಗ್ಬಿಟ್ಟು ತಪ್ಪಾಡ್ಕೋಬೇಕು. ಅಲ್ಲಿ ಮೆಂಟಲ್ ಎಬಿಲಿಟಿ ನೋಡಿ ಸರ್. ಯಾವ್ದೇ ಒಂದು ಕ್ವಶನ್ ಅನ್ನ ತೆಗೆದುಕೊಂಡ್ರೆ KS ಎಲ್ಲ ಪಾಸ್ ಆಗ್ಬಿಡ್ತಾರೆ. 60ರಿಂದ 70, 75 ಕ್ವಶನ್ ಡಿಸಿಷನ್ ಮೇಕಿಂಗ್ ಬರ್ತದಲ್ಲ, ಅಲ್ಲೇ ಸ್ವಲ್ಪ ಇದಾಗೋದು, ಮೆಂಟಲ್ ಎಬಿಲಿಟಿ ಬರೋದು ಇದಾಗ್ತದೆ. ಆ ಒಂದು ಮೆಂಟಲ್ ಎಬಿಲಿಟಿನಲ್ಲಿ ನಾವು ಯಾವ ಏರಿಯಾದಲ್ಲಿ ವೀಕ್ ಇದ್ದೀವಿ. ನಾನು ಬೇಸಿಕಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಈಗ ಮ್ಯಾಥಮೆಟಿಕ್ಸ್ ಸೈನ್ಸ್ ಸ್ಟೂಡೆಂಟ್ಸ್ ನಾನು ಪಾಠ ಮಾಡ್ತಾ ಇದ್ದೆ ಮಕ್ಕಳಿಗೆ. ಅದು ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಅದನ್ನ ಸಾಲ್ವ್ ಮಾಡೋದಕ್ಕೆ ನನ್ಗೆ ಹೆಲ್ಪ್ ಆಯ್ತು. ಡ್ಯೂ ಟು ಮೈ ಎಕ್ಸ್ಪೀರಿಯನ್ಸ್, ನನ್ ವರ್ಕ್, ನನ್ ಕೆಲಸ ಅದೇ ಅಲ್ವಾ ಸರ್. ಸಂಬಳ ತಗೋತಾ ಇದ್ದೀನಿ, ಸರ್ಕಾರಿ ಅನ್ನ ತಿಂತಾ ಇದ್ದೀನಿ ಅಂತ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳು ಬೋಧನೆ ಮಾಡ್ಬೇಕು. ಬೋಧನೆ ಮಾಡಿ ನಾನು ಬರ್ತಾ ಇದ್ದೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಅನುಪಾತ, ವಯಸ್ಸಿನ ಅನುಪಾತದ ಒಂದು ಕ್ವಶನ್ ಬಂತು ಅನ್ಕೊಳ್ಳಿ. ವಯಸ್ಸಿನ ಅನುಪಾತದ ಒಂದು ಕ್ವಶನ್ ಬಂತು ಅಂತ ಅಂದ್ರೆ ಅಪ್ಪನ ಮಗನ ವಯಸ್ಸು ಎಷ್ಟು ಅದೇನು ಅಂತ ಅಂದ್ರೆ X, Y ಅಂತ ತಗೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಸಮೀಕರಣ ಮಾಡ್ಬಿಟ್ಟು X ಅನುಪಾತನ ಕಂಡುಹಿಡಿತೀವಿ. ನಾವು ಸ್ಕೂಲ್ ನಲ್ಲಿ ಪಾಠ ಮಾಡ್ತಾ ಇದ್ದೋ ಮಕ್ಕಳಿಗೆ 8ನೇ ಕ್ಲಾಸ್ ಅಲ್ಲಿ. ಅದನ್ನ ನಾವು ಫಾರ್ಮಲ್ ಹಾಕಿ ಮಾಡ್ಬಿಡ್ತೀವಿ. ಈ ಯಾವ್ದೋ ಒಂದು ಸಮೀಕರಣವನ್ನ ಹಾಕೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಡ್ತೀವಿ. ಇಲ್ಲಿ ಡಿಸಿಷನ್ ಮೇಕಿಂಗ್ ಬಂದಾಗ ಹಂಗಾಗೋದಿಲ್ಲ. ಪ್ಯಾಸೇಜ್ ರೈಟಿಂಗ್ ಅಲ್ಲಿ ನೋಡಿ, ನೀವು ನೋಡಿ ಪ್ಯಾಸೇಜ್ ಓದ್ಬಿಟ್ಟು ಏನ್ ಮಾಡ್ಬೋದು ಅಂತಂದ್ರಲ್ಲ, ಅಲ್ಲಿ ಸನ್ನಿವೇಶಕ್ಕೆ ತಕ್ಕ ಹಾಗೆ ಒಬ್ಬ ಅವನ ಅಧಿಕಾರಿಯಾಗಿ ಮುಂದಕ್ಕೆ ಹೋದ್ರು ಅವನ್ ಸನ್ನಿವೇಶಕ್ಕೆ ಆ ಸನ್ನಿವೇಶಕ್ಕೆ ತಕ್ಕನಾಗ ಹೇಗ್ ಮಾಡ್ತಾನೆ ಅದನ್ನ ರೆಪ್ರೆಸೆಂಟ್ ಮಾಡೋದೇ ಆ ಕ್ವಶನ್ ಪೇಪರ್ ಆಗಿದೆ.